ಏನದು ಸ್ವಾಮಿ ಮೋತಿ ತಾಲಾಬ್ ನಡುವೆ ಕಮಲವಂತನ ಮೇಲೆ ಮಗು ಮಲಗಿತ್ತೆಂದರೆ ನೀನು ನಂಬುವಿಯಾ ನೀಮ ಹೇಗೆ ನಂಬಲಿ ಸ್ವಾಮಿ ಆಹಾ ನಿಜವಾಗಿ ಇದು ಅಲ್ಲಾನ ಪ್ರಸಾರ ನಮ್ಮ ಮನೆ ಬೆಳಕಾಯಿತು ನಮ್ಮ ಮನೆ ಈಗ ಅವರ ಕೋಪವೆಲ್ಲ ಈ ಹಸುಗೂಸಿನ ಮೇಲೆ ತಿರುಗಿದೆ ಕಾಣಿ ಏಕೆ ಮಗು ಅಮ್ಮ ಎಂದಾಗಲೆಲ್ಲ ರಾಮ್ ಅಂತ ಹಾಗೆ ಕೇಳಿಸುತ್ತೆ ಅದಕ್ಕೆ ಆಶ್ಚರ್ಯ ಈ ಮಗು ಸಿಕ್ಕಿದ ರೀತಿಯೇ ಒಂದು ಪರಮಾಶ್ಚರ್ಯ ಇದು ದೇವರ ಮಗು ನೀಮ ಅದರ ಎಳೆ ಮುಖದಲ್ಲಿ ತುಂಬಿರುವ ಶಾಂತಿ ಸಮಾಧಾನಗಳನ್ನು ನೋಡು ನಿನ್ನ ಬಾಯಿ ಹರಕೆಯಿಂದ ನನ್ನ ಮಗು ದೇವರ ಮಗು ಆಗಿಬಿಟ್ರೆ ಸಾಕು ಕಾಣಿ ಅವರಂದುಕೊಂಡಂತೆ ಸೈತಾನನ ಮರಿಯಾಗಲಿ ನಗುತಿರು ಚಂದ ಅಳದಿರು ಕಂದ ಹರಸಲು ಕನು ಮನು ಬಂದ ಮೋಹನ ರಾಮನ ಪಾವನ ನಾಮ ಮೋಹನ ರಾಮನ ಪಾವನ ನಾಮ ನಿನಗಾನಂದದ ಮಂಗಳ ಧಾಮ ನಿನಗಾನಂದದ ಮಂಗಳ ಧಾಮ ನಿನ್ನಯ ಭಕುತಿ ನಾಮದ ಶಕುತಿ ನಿನ್ನಯ ಭಕುತಿ ನಾಮದ ಶಕುತಿ ಲೋಕದ ಜನರಿಗೆ ತರುವುದು ಮುಕುತಿ ನಗುತಿರು ಕಂದ ನಗುವಾನಂದ ಅರಸಲು ಹನುಮನು ಬಂದ ವಿಶ್ವಾಧಾರ ವೇದ ವಿಹಾರ ವಿಶ್ವಾಧಾರ ವೇದ ವಿಹಾರ ಶುಭದಾಕಾರ ಪಾಪ ವಿದೂರ ಶುಭದಾಕಾರ ಪಾಪ ವಿದೂರ ಕರುಣಾಭರಣ ಪಾವನ ಚರಣ ಕರುಣಾಭರಣ ಪಾವನ ಚರಣ ಭವಭಯಹರಣ ಸೀತಾರಮಣ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ತಾರಕ ನಾಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ತಾರಕ ನಾಮ ಏನ್ ಯೋಚಿಸುತ್ತಿದ್ದಿ ಈ ಮಗ್ಗದಲ್ಲಿ ಲಾಳ
ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನುಗ್ಗಾಡುತ್ತ ಪೀತಾಂಬರನೆಯೋ ಹಾಗೆ ರಹೀಮನಾದ ಅಲ್ಲ ನೆಲುಸಿರು ಕೆಲ ಉಸಿರುಗಳ ನುಗ್ಗಾಟದಿಂದ ಜೀವರಾಶಿಯನ್ನ ಆಡಿಸುತ್ತಿದ್ದಾನಲ್ಲವೇ ಅಂತ ಯೋಚಿಸುತ್ತಿದ್ದೆ. ಕೇಳಿದೆ ಸ್ವಾಮಿ ಕೇಳಿದೆ, ವಯಸ್ಸಿಗೆ ಮೀರಿದ ಮಾತು ವಯಸ್ಸಿಗೆ ಮೀರಿದ ನಡತೆ. ಹಾ ಸಾಕು ಮಾಡು, ಅವನು ಅಲ್ಲಾನ ಪ್ರಿಯ ಪುತ್ರ, ಅದಕ್ಕೆ ಅವನಿಗೆ ಸದಾ ಅದೇ ಚಿಂತೆ. ಕಬೀರೆ ಬಾ ಬೇಟ, ಇಲ್ಲಿ ಬಾ. ಕಬೀರೆ, ನಮ್ಮ ಕುಲಕಸವಾದ ನೈಗಿಯನ್ನು ನೀನು ಮನಸ್ಸಿಟ್ಟು ಕಲಿಯಲಿಲ್ಲವಲ್ಲ ಅಂತ ನಿಮ್ಮಮ್ಮನಿಗೆ ಸಿಟ್ಟು. ಬೇಡ ಅಮ್ಮಿಜಾನ್, ಖಂಡಿತ ಕಲಿತೀನಿ ನೋಡ್ತಿರು. ಕಬೀರೆ ಕಬೀರೆ, ಈಗ ನೀನು ಮೈ ಮರೆತು ಕೂತರೆ ಈ ಬಟ್ಟೆ ಹೇಗ್ ಮುಗಿಯುತ್ತೆ, ನಮ್ಮ ಹೊಟ್ಟೆ ಹೇಗ್ ಒರೆಯುತ್ತೆ? ರಾಮ್ ರಾಮ್ ಅಮ್ಮಿಜಾನ್. ಅಯ್ಯೋ, ನನ್ನ ನೀನು ಒಪ್ಪಿಸಿ ಹೋದ್ರಲ್ಲ ನಿಮ್ಮಪ್ಪ, ನನ್ನ ಅದೃಷ್ಟ. ಮನೆಯಲ್ಲಿರೋ ಸೊಪ್ಪು ಬೇಸಿಡ್ತೀನಿ, ತಿಂದು ಹೊಟ್ಟೆ ತುಂಬಿಸ್ಕೊ. ರಾಮನಿಚ್ಛೆ ಇದ್ದಂತಾಗಲಿ ಅಮ್ಮಾಜಿ. ರಾಮ್ ರಾಮ್ ರಾಮ. ಮಂಗಳನಾಮ ಕಂಗಳ ಸೋಮ ರಾಮ ನಿಧಿಯೇ ವಿಶ್ವದ ವಿಧಿಯೇ ಅಮೃತ ಸುಧಯೇ ರಾಮ ರಾಮ. ಜಗದಾದಿ ಮೂಲ ರಾಮ, ಜಗದಂತ್ಯ ಶೇಷ ರಾಮ, ಜಗದಾದಿ ಮೂಲ ರಾಮ, ಜಗದಂತ್ಯ ಶೇಷ ರಾಮ, ಜಗವೇ ರಾಮ ಧಾಮ, ಧನ ಧಾನ್ಯ ಶ್ರೀರಾಮ. ಜಗವೇ ರಾಮ ಧಾಮ, ಧನ ಧಾನ್ಯ ಶ್ರೀರಾಮ, ಮನವೇ ಶ್ರೀರಾಮ, ತನುವೆಲ್ಲ ಶ್ರೀರಾಮ. ಜಯ ಜಯ ಮಂಗಳ ಮೂಲನ ರಾಮ, ಸುರಾದಿ ವಂದಿತ ಪಾವನ ರಾಮ, ಅನಾದಿ ದೇವ ಕೇವಲ ರಾಮ, ಸನಾತನ ಚಿರ ಮಂಗಳ ನಾಮ. ಜಯ ಮಂಜುಳ ಮೋಹನ ರಾಮ, ಸುರಾದಿ ವಂದಿತ ಪಾವನ ರಾಮ. ಗುರು ಬಂಧುಗಳೇ, ಕತ್ತಲೆಯಲ್ಲಿ ಕಣ್ಣುಗಳನ್ನು ತೆರೆದಿದ್ದು ನಾವು ವಸ್ತುಗಳನ್ನು ನೋಡಲಾರೆವು, ಆದರೆ ನಮ್ಮ ಕಣ್ಣುಗಳಿಗೂ ವಸ್ತುಗಳಿಗೂ ನಡುವೆ ಒಂದು ಬೆಳಕನ್ನು ಹಿಡಿಯುತ್ತಲೇ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುವವಲ್ಲ. ಹೀಗೆ ನಮಗೂ ವಿಶ್ವಾತ್ಮನಾದ ಆನಂದರಾಮನಿಗೂ ನಡುವೆ ಅಜ್ಞಾನವೆಂಬ ಅಂಧಕಾರವು ಹರಡಿ ಹಬ್ಬಿರುವುದರಿಂದ ನಮಗೆ ರಾಮಸ್ವರೂಪವು ಅಗೋಚರವಾಗಿದೆ. ಆದರೆ ಗುರುವೆಂಬ ಜ್ಯೋತಿ ನಮ್ಮ ಜೀವನದಲ್ಲಿ ಬೆಳಗುತ್ತಲೇ ಆತ್ಮಾರಾಮನ ದಿವ್ಯ ದರ್ಶನವಾಗಿದೆ. ಅನ್ನಪೂರ್ಣಿ ವಿಶಾಲಾಕ್ಷಿ ಶುದ್ಧ ಸೋಂಬೇರಿ, ಅಂಗಡಿಗೆ ಹೋಗ್ಬೇಕನ್ನೋ ಜ್ಞಾನವೇ ಇಲ್ಲ. ವಿಶ್ವೇಶ್ವರ ವಿಘ್ನೇಶ್ವರ ಕಾಪಾಡ ತಂದೆ, ಬಿದ್ದಲ್ಲಿ ಬಿದ್ದಲ್ಲಿ. Thank you.
ಅಲ್ಲೋಡಿ ಅಲ್ಲೋಡಿ ಅಂದ್ರೆ ನಿಮ್ ಸಾವುಕಾರ ಬಂದ್ರು ಅನುಸರಿ ಕೋಲಲ್ಲಿ ತಿವಿತಾ ಇದ್ರು ಹೇಳ್ದೇ ಇದ್ದ ನೀವು ಸಾವುಕಾರರು ಅಂದ ತಕ್ಷಣ ನೆಗದ್ ನಿಂತ್ಕೊಂಡ್ರಲ್ಲ ಅದೇನಷ್ಟು ಗಾಬರಿ ಉಂಟು ಅದರಲ್ಲಿ ಒಂದು ವಿಷಯ ಇದೆ ಅಂಗಡಿ ದುಡ್ಡು ಲೆಕ್ಕ ಏನಾದ್ರು ನನ್ನ ಅಂಗಡಿ ಲೆಕ್ಕ ಕನ್ನಡಿ ಕಣೆ ಕನ್ನಡಿ ಮತ್ತೆ ಸಾವುಕಾರ ಅಂದ್ರೆ ಅಷ್ಟು ಗಾಬರಿ ನೀನು ಮಡಿ ಮಡಿ ಅಂತ ದಿನಕ್ಕೆ ಮೂರಾವರ್ತಿ ನೀರಿನಲ್ಲಿ ಮುಳುಗೋಳು ಆ ನಮ್ಮ ಸಾವುಕಾರ ಮೂರು ತಿಂಗಳಿಗೆ ಒಂದಾವರ್ತಿ ಮೈ ತೊಳೆಯೋಣ ಅಂಥವ್ನ ಈ ಮನೆ ಒಳಗೆ ಕಾಲಿಟ್ರೆ ನಿನ್ನ ಮಡಿ ಭೂಮಿ ಒಳಗೆ ಮೂರಡಿ ಹೂತೋಗುತ್ತಲ್ಲ ಅಂತ ಹೆದರಿ ಎದ್ದೆ ಇಳಿತಾ ಮೂರು ತಿಂಗಳಿಗೆ ಒಂದಾವರ್ತಿನೇ ಮೈ ತೊಳೆಯೋದು ಶಿವ ಶಿವ ನೀನು ಮಹಾ ಮಡಿ ಇಂಥದ್ರಲ್ಲಿ ಅವನು ನಮ್ಮನೆ ಒಳಗೆ ಕಾಲಾಕಬಹುದೇ ನೀವು ಮಹಾ ಶುದ್ಧು ಹೊತ್ತು ನೆತ್ತಿಗೆದ್ದು ಈಗೆದ್ದು ಆಕಳಿಸ್ತಾ ಇದ್ದೀರಿ ಒಂದು ಸ್ನಾನವೇ ಪೂಜೆನೇ ರಥವೇ ಪುರಾಣವೇ ಹೀಗಿರೋವಾಗ ದೇವರು ನಮ್ಗೆ ಮಕ್ಕಳು ಮರಿ ಅಂತ ಯಾಕೆ ಕೊಟ್ಟನು ಅಜ್ಞಾನಿ ಅಜ್ಞಾನಿ ನಾನಾ ಮಡಿಯಲ್ಲಿ ಏನಿದೆ ಆಲತು ಎಂಜಲು ಮೈಲಿಗೆ ಲೇಟೋಣ ಇರೋದು ಮಕ್ಕಳು ಮರಿ ವಿಷಯ ನಿನಗೇನ್ ಹೇಳೋದ್ರೇನು ಮೈಲಿಗೆ ಖಾಲಿ ಮೈ ಮೇಲೆ ಬಿಡ್ಬೇಡಿ ನಾನು ಮಡಿಲಿದ್ದೀನಿ ಲೇ 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 ಏನು ಸುಡುಗ ಮಡಿನೇ ನೀನು ಅಂಡ ಹಂಡೆ ನೀರ್ನ ಮಂಡೆ ಮೇಲೆ ಸುಡ್ಕೊಂಡು ಮಡಿ ಸ್ನಾನ ಅಂತ ಮಾಡ್ತಾ ಇರ್ತೀಯ ಪಕ್ಕದ ಮನೆಯವ್ರು ಹೊತ್ತೀರೆ ತಂದ್ರಲ್ಲ ಅಂತ ನನ್ನ ಮೇಲೆ ಗೊಣಗ್ತಾ ಇರ್ತೀಯ ದೇವ್ರ ಪೂಜೆ ಅಂತ ಮಾಡ್ತಾ ಇರ್ತೀಯ ದೊಣ್ಣೆ ಮೆಣಸಿನಕಾಯಿ ಪಚ್ಚಡಿ ನಾನು ನೆನೆಸ್ಕೊತಿರ್ತೀಯ ಇವೆಲ್ಲ ಮಡಿ ಲಕ್ಷಣವೇನೆ ಲೇ ಅಲಕು ಮೊದಲು ಮನಸ್ಸು ಮಡಿ ಆಗಿರ್ಬೇಕು ಕಣೆ ಮಡಿ ನಿನ್ಗೆ ಎಷ್ಟು ಹೇಳಿದ್ರೇನು ಇಲ್ಲ ಕಣೆ ಇವತ್ತು ಆಗಿದ್ದಾಗೋಗಿ ನಿನ್ನ ಮುಟ್ಟೆ ಬಿಡ್ತೀನಿ ಕಣೆ ಏನ್ರಿ ಹುಡುಗಾಟ ಆಡ್ತಾ ಇದ್ದೀರಾ ಅಂಗಡಿಗೆ ಹೊತ್ತಾಯ್ತು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ದೋಸೆ ಹುಯ್ದ್ಕೊಡ್ತೀನಿ ಇವತ್ತು ಸ್ನಾನ ಮಾಡಲ್ಲ ಹಲ್ಲು ಉಜ್ಜಲ್ಲ ಹಾಗೆ ದೋಸೆ ತಿಂತೀನಿ ಹಾಗೆ ಅಂಗಡಿಗೆ ಹೋಗ್ತೀನಿ ಇದೇ ಹಠ ಹೀಗೆಲ್ಲ ಹಠ ಮಾಡ್ಬಾರ್ದು ಹೇಳಿ ಅಂದ್ರೆ ಹೇಳ್ಬೇಕು ಎದ್ದು ಸ್ನಾನ ಮಾಡಿ ದೋಸೆ ತಗೊಂಡ್ ಬಾ ಒಳ್ಳೆ ಮಾತಿನಲ್ಲಿ ಎದ್ದು ಬಿಡಿ ದೋಸೆ ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ಬೇಕು ಬೇಡಿ ಬೇಡಿ ಸ್ನಾನ ಮಾಡಿ ಹಾಗಿದ್ರು ನಾನ್ ಹೀಗೆ ನೋಡೇ ಬಿಡೋಣ ನಿನ್ನ ಹಾಳು ಮಡಿ ಎಪ್ಪಿಟ್ಟೋಣ
ರಾಮ ಜಯ ಜಯ ರಾಮ ರಾಮ ರಹೀಮ ರಾಮ ರಾಮ ರಹೀಮ ಜಯ ಜಯ ರಾಮ 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 ಕಬೀರೆ ಕಬೀರೆ ಕಾಲು ಪಾಲು ಸಹ ನೀದಿರಲಿಲ್ಲ. ನಿನ್ನನ್ನು ರೇಗಿ ಒಳಕ್ಕೆ ಹೋದೆ. ಲಾಳದ ಸದ್ದು ಪ್ರಾರಂಭವಾಗಿ ಬರುಬರುತ್ತಾ ಜೋರಾಗಿ ಕೇಳಿ ಬಂತು. ಬಂದು ನೋಡಿದೆ, ಸೊಗಸಾದ ಈ ವಸ್ತ್ರ ಸಿದ್ಧವಾಗಿದೆ. ಯಾಕೆ ಮಗನ ಕಣ್ಣುಗಳಲ್ಲಿ ನೀರು? ಇದು ಆ ರಾಮನ ಕೆಲಸವೇ ಸತ್ಯ. ಅಯ್ಯೋ, ನಾನೆಂಥ ನಿರ್ಭಾಗ್ಯ ನಂಬಿಜ. ಬಡವನ ಮನೆಗೆ ಭಾಗ್ಯ ದೇವತೆ ನಡೆದು ಬಂದ ಹಾಗೆ ನನ್ನ ಮನೆಗೆ ತಾನಾಗಿ ಬಂದ ರಾಮನನ್ನು ನೋಡಿದ ಕಣ್ಣು ಮುಚ್ಚಿ ಕುಳಿತು ಬಿಟ್ಟೆನೆ ಅಮ್ಮೇಜ. ಇಲ್ಲ ಕಬೀರೆ, ಇಲ್ಲ, ಯಾರು ಬಂದಿಲ್ಲ. ಅದು ನಿನ್ನ ಭ್ರಮೆ ಕಬೀರೆ. ಹೇಗೂ ಈ ವಸ್ತ್ರ ಸಿದ್ಧವಾಗಿದೆ. ಹೋಗಿ ಪೇಟೆಯಲ್ಲಿ ಮಾರಿ ಹಣವನ್ನು ತ. ಮನೆಯಲ್ಲಿ ಬೇಯಿಸುವುದಕ್ಕೆ ಒಂದು ಬೇಳೆ ಸಹ ಇಲ್ಲ. ಅಮ್ಮೇಜ, ಸಾಕ್ಷಾತ್ ರಾಮನೇ ಬಂದು ನೇದಿಟ್ಟ ಈ ವಸ್ತ್ರವನ್ನು ಕೆಲವು ಕವಡೆಗಳ ಆಸೆಗಾಗಿ ಕೊಟ್ಟು ಬಿಡುವುದು ಹೇಗೆ? ಅಯ್ಯೋ ಮಗನೇ, ನಿನ್ನ ಮುಂದೆ ಇನ್ನು ಯಾಗಿ ನನ್ನ ಕರುಳನ್ನು ಬಿಚ್ಚಿ ತೋರಿಸಲಿ ಕಂದ ಹಸಿವು. ತಡಿ ಅಮ್ಮೇಜ, ತಡಿ. ನಿನ್ನ ಅಪ್ಪಣೆ, ಇದು ಹೊರಟೆ. ಅವನಿಂದ ಹೆಂಡತಿ ಹೋದನು. ಮಗು ಮಗು ನೀನು ಹೊಡೆದೀಯ? ಹೊಡಿ ಹೊಡಿ. ಇಲ್ಲ, ನಾನು ಹೊಡೆಯಲ್ಲ. ಇಲ್ಲ ಹೊಡೆಯಲ್ಲ. ನೀನು ಹುಚ್ಚ ಹುಚ್ಚ. ಹೌದು, ನಾನು ಒಂದು ರೀತಿ ಹುಚ್ಚನೆ. ನನಗೆ ರಾಮನ ಹುಚ್ಚು ಹಿಡಿದಿದೆಯಂತೆ. ರಾಮನ ಹುಚ್ಚ? ರಾಮನ ಹುಚ್ಚ ರಾಮನ ಹುಚ್ಚ ರಾಮನ ಹುಚ್ಚ ರಾಮನ ಹುಚ್ಚ ರಾಮ. ಏನಯ್ಯ, ನಾನು ಹೇಳಿದ ಬೆಲೆ ಕೊಡಲ್ವೇ? ಇನ್ನೊಮ್ಮೆ ಚೆನ್ನಾಗಿ ನೋಡಿ ಹೇಳಮ್ಮ, ನಾನು ಹೇಳಿದ ಬೆಲೆ ಅಷ್ಟೇನೂ ಹೆಚ್ಚಲ್ಲ.
राम अय्या असाध्य चली मंडपदू स्वल्प ಕಬೀರ ಆ ಮಂಟಪದಲ್ಲಿ ಒಬ್ಬ ಕುಷ್ಠರೋಗಿಗೆ ಒಂದು ಪೀತಾಂಬರ ಉದ್ದಿಸ್ಬಿಟ್ಟು ಉಪಚಾರ ಮಾಡ್ತಾ ಇದ್ದಾನೆ. ನೀನೆಂತಹ ಕರುಣಾಮೂರ್ತಿಯ ಅಮ್ಮ ಅಮ್ಮ ಅವನನ್ನೇಕೆ ಹಿಂಸ ಮಾಡಿದ್ಯಮ್ಮ? ಅದಕ್ಕೆ ಬಂದು ಇಂತಹ ಗುಣವಂತನ ತಾಯಿ ಅಂತ ಸಂತೋಷ ಪಡು ತಾಯಿ, ಸಂತೋಷ ಪಡು. ಇವನು ಮೂರ್ಖ, ನೀನ್ ಮಹಾ ಮೋಸಗಾರ, ಕಳ್ಳ ಕಳ್ಳ. ಹಾಗೆನ್ನ ಬೇಡ ತಾಯಿ, ಹಾಗೆನ್ನ ಬೇಡ. ಕಬೀರ ಲೋಕೋಪಕಾರಿ, ದುಡಿದು ವ್ಯಾಪಾರ ಮಾಡಿ ತಾಯಿಗನ್ನ ಹಾಕಲಾರ್ದು ಹೇಳಿ ಇವನಿಗೇಕೆ ದಾನ ಧರ್ಮ? ಅಮ್ಮ ತಾಯಿ, ಇದು ನಿಮ್ಮ ಪೀತಾಂಬರಕ್ಕೆ ಬದಲು ನನ್ನಲ್ಲಿರುವುದಿಷ್ಟು ತೆಗೆದುಕೊಳ್ಳಿ. ಬೇಡ ನಿಜ, ಬೇಡ ನಿಜ. ಚಿನ್ನದ ಕಾಸುಗಳು, ಚಿನ್ನದ ಕಾಸುಗಳು. ಅಮ್ಮಿಜಾನ್, ಅಮ್ಮಿಜಾನ್, ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಾನು ಕಬೀರ್, ನಿನಗೇನಾಗಬೇಕು? ಈ ದೀನನನ್ನು ತಮ್ಮ ಶಿಷ್ಯ ಕೋಟಿಯ ದಾಸನನ್ನಾಗಿ ಸ್ವೀಕರಿಸಿ ಆಶೀರ್ವದಿಸಿ ಗುರುನಾಥ. ಕಬೀರ, ನಿನ್ನ ಜಾತಿ ಮುಸಲ್ಮಾನ ಜುಲಾಹ. ನಿನ್ನನ್ನು ನಾನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿನ್ನ ಜಾತಿ ಅಡ್ಡವಾಗಿದೆ. ಪ್ರಭು, ರಾಮಾನಂದಕ್ಕೆ ಜಾತಿಯುಂಟೆ, ಸೂರ್ಯಚಂದ್ರನಿಗೆ ಜಾತಿಯುಂಟೆ, ಸುಖ ದುಃಖಗಳಿಗೆ ಜಾತಿಯುಂಟೆ, ದೇವರಿಗೆ ಜಾತಿಯುಂಟೆ, ದೈವ ಭಕ್ತಿಗೆ ಜಾತಿಯುಂಟೆ. ಸದ್ಗುರು, ನಿನ್ನನ್ನು ನಾನು ಮೆಚ್ಚಿಯು ಈ ಮಠದ ಕಟ್ಟಳೆಯಂತೆ ಶಿಷ್ಯನನ್ನಾಗಿ ಸ್ವೀಕರಿಸಲಾರೆ. ಬಾಯಾರಿ ಗಂಟಲೊಣಗಿ ರಾಮಾನಂದ ಸಾಗರದ ಸನ್ನಿಧಿಗೆ ಓಡಿ ಬಂದಿರುವವನಿಗೆ ಒಂದು ತೊಟ್ಟು ಆನಂದವನ್ನಿತ್ತು ಅಮರನನ್ನಾಗಿಸದೆ ಅಟ್ಟಿ ಬಿಡಿದ್ರ ತಂದೆ? ನಾನು ಮುಸಲ್ಮಾನನಾಗಿ ಹುಟ್ಟಿದ್ದೇ ತಮ್ಮ ಮಹದಾಶ್ರಯದ ನೆರಳಲ್ಲಿ ನಿಲ್ಲಲು ಅಡ್ಡಿಯಾಗಿರುವುದೇ. ರಾಮ್ ರಾಮ್, ಮುಂದೆ ನನ್ನ ಗತಿಯೇನು ಸದ್ಗುರುನಾಥ? ಕಬೀರ, ಹಂಬಲಿಸಿ ಫಲವಿಲ್ಲ. ವ್ಯವಹಾರ ಬೇರೆ, ಆಧ್ಯಾತ್ಮ ಬೇರೆ. ನಾನು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ. ಕಲ್ಯಾಣ ರಾಮನು ನಿನಗೆ ಮಂಗಳವನ್ನುಂಟು ಮಾಡಲಿ, ಹೋಗಿ ಬಾ. ರಾಮ ರಾಮ್, ಈ ತಬ್ಬಲಿಗೆ ದಿಕ್ಕ್ಯಾರು ಪ್ರಭು, ದಿಕ್ಕ್ಯಾರು? ಪ್ರಭು, ನಿನ್ನ ರೀತಿಯು ಅತಿ ಗೂಢವಾದುದು. Thank you.
ಮೂರಡಿ ಅಳೆದ ಪಾದ ಸಹಜಾನಂದ ವಿವ ದೊರೆಯ ಪಾದ ರಾಮನ ಪಾದ ರಾಮನ ಪಾದ ಜಯ ಮಂಜುಳ ಮೋದನ ರಾಮ್ ಸುರಾದಿ ವಂದಿತ ಪಾವನ ರಾಮ್ ಅನಾದಿ ದೇವ ಕೇವಲ ರಾಮ ಸನಾತನ ಚಿರಮಂಗಳ ನಾಮ ಜಯ ಮಂಜುಳ ಮೋದನ ರಾಮ್ ಸುರಾದಿ ವಂದಿತ ಪಾವನ ರಾಮ್ ನಾನು ಸದ್ಗುರು ರಮಾನಂದರ ಶಿಷ್ಯನಾಗಿಬಿಟ್ಟೆ ನಮ್ಮೀಜ. ನನಗೆ ಗುರುಪದೇಶವಾಗಿಬಿಟ್ಟಿತು. ಇನ್ನು ಜನರು ನನ್ನನ್ನು ನಿಗುರ ಎಂದು ಕರೆಯಲಾರರು. ರಾಮ್ ರಾಮ್. ನನ್ನ ಮಗನ ಹುಚ್ಚು ಹೆಚ್ಚಾಗಿ ಹೋಯಿತು ಕಾಳಿ. ಕರೆಯದವರಿಗೆ ಬರುವ ಈ ಹುಚ್ಚಿಗೆ ಒಂದೇ ಮದ್ದು ನೇಮ. ಯಾವುದದು? ಎಲ್ಲಿ ಸಿಕ್ಕುತ್ತೆ ಕಾಳಿ? ಮದುವೆ. ಹೌದು ನೇಮ, ಹರೆಯದ ಹೆಣ್ಣು ನೋಡಿ ಗಂಟು ಹಾಕಿಬಿಟ್ರೆ ಈ ಹುಡುಗರ ಹುಡಿ ಹುಚ್ಚು ಹಾರಿ ಹೋಗಿ ಹದಕ್ಕೆ ಬಂದ್ಬಿಡ್ತಾರೆ. ಯಾಕೆ ನೇಮ ಈ ನಿಟ್ಟಿಸರು? ಕಡುಬಡುಳಾದ ನನ್ನ ಮಗನಿಗೂ ಹೆಂಡತಿಯಾಗಿ ಬರೋದಕ್ಕೆ ಒಂದು ಹೆಣ್ಣು ಕಾದಿದೆಯೇ ಕಾಳಿ ಜಗತ್ತಿನಲ್ಲಿ? ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು ಕಾದೇ ಇರುತ್ತೆ ಅಂತ ನಮ್ಮ ಹಿಂದೂಗಳ ನಂಬಿಕೆ. ಗುರುವೆ ತಂದೆಯು, ಗುರುವೆ ತಾಯಿಯೂ, ಗುರುವೆ ಜನ್ಮಾಂತರದ ಬಂಧು, ಗುರುವೇ ಹರಿಹರ ಕಮಲ ಸಂಭವ ರೂಪನಾಗಿಹನು, ಹಿರಿಯ ಪಾಪದ ಗಿರಿಯನುರುವುತಾ
ವೈದ್ಯರನ್ನ ಕರೆತರು. ನಿಮ್ಮ ಮೈ ನೋಡಿ ಔಷಧ ಕೊಡಲಿ. ವೈದ್ಯೋ ನಾರಾಯಣೋ ಹರಿ, ಅವನಿಗಿಂತ ವೈದ್ಯರಾರಮ್ಮ. ಈ ಗುರುಪಾದ ತೀರ್ಥವೇ ನನಗೆ ಪರಮೌಷಧಿ. ನಾರಾಯಣ ಗುರುನಾಥ, ನನ್ನ ತಂದೆಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸು ಸ್ವಾಮಿ. ಅಂದಣ ವೇರುವ ಚಂದ ಮನ್ಮತನ ಅರಗಿನಿಯೇ, ನನಿ ಬರಲ್ವಾ? ಹಾ ನೋಡ್ದ್ಯೋ ಎಷ್ಟು ಭರ್ಜರಿಯಾಗಿ ಹೇಳಿದ್ದೀನಿ ಜಡೇನ. ಒಳ್ಳೆ 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 ಆವತ್ತ ಕಬೀರ ನೇಕೊಂಡು ಬಂದಿದ್ನಲ್ಲ ಪೀತಾಂಬ್ರ, ಹಾಗೆ ಹೆಣದಿದ್ದೀನಿ ನೋಡು. ಆ ಕಬೀರನ್ಗೆ ನಮ್ಮ ರಾಮನ ಹುಚ್ಚಿ ಯಾಕೆ ಅಂತೀನಿ. ಇವಳು ರಾಮ, ಯಾ ಶ್ರೀರಾಮ, ಇವಳು ಸೋದರತ್ತೆ ಮೊಮ್ಮಗ. ತಿರುಗು, ಅವನ್ ನೋಡಿದ್ರೆ ಮುಸಲ್ಮಾನ, ಅವನ್ ಬಾಯಿನಲ್ಲಿ ರಾಮನಾಮ ಬರಬಹುದೇ? ರಾಮ ರಾಮ. ಏ ಅಲಕ, ನೀನ್ ಎಲ್ಲಿದೆಯೇ? ಅವನ್ನ ರಮಾನಂದ ಸ್ವಾಮಿಗಳು ಶಿಷ್ಯನಾಗಿ ಮಾಡ್ಕೊಂಡಿದಾರಂತೆ ಕಣೆ. ನೀನಿಲ್ಲಿ ಆ ಶ್ರೀರಾಮನ ಕಟ್ ಹಾಕೊಂಡು ಒಳಗ ಆಡ್ತಾ ಇದೀಯ. ಇಲ್ಲ, ಹಾಗಂತ ಆ ಕಬೀರ ಬುರುಡೆ ಬಿಡ್ತಾ ಇರ್ಬೇಕು ಅಷ್ಟೇ. ಯಾರು ನಂಬಿದ್ರು ಆ ದಿವಿನೇದ ಧೂರ್ತರನ್ನ ನಂಬಾರ್ದು. ಯಾರನ್ನೇ ನೀನ್ ಧೂರ್ತ ಅನ್ನೋದು? ಆ ಕಬೀರ ಚಿನ್ನದಂತ ಮನುಷ್ಯ, ಇನ್ ಮೇಲೆ ಅವನ್ನೇನಾದ್ರೂ ನೀನ್ ಬೈದ್ರೆ ನಿನ್ ಜುಟ್ ನನ್ ಕೈನಲ್ಲಿದೆ. ಓಹೋ, ನೀವು ಅವನ ಕಡೆಯೇ? ನಿಮಗೆ ಈಚೀಚೆಗೆ ಕುಲ ಗೋತ್ರ ಆಚಾರ ಅಪಚಾರ ಎಲ್ಲ ಕಲ್ಸಿ ಹೋಗ್ತಾ ಇದೆ. ನಾನ್ ನಿಮ್ ಜೊತೆಯಲ್ಲಿ ಸಂಸಾರ ಮಾಡೋದು ಸರಿ ಇಲ್ಲ ಅಂತ ಕಾಣುತ್ತೆ. ಊರಿಗೆ ಹೋಗೋದೇ ಸರಿ. ಊರಿಗೆ ಗಡೆ ಹಿಡಿದು ಮುಗಿಸ್ಬಿಡ್ತೀನಿ, ಹೊರಟೇ ಹೋಗು. ಅಂದ್ರೆ ನೀವ್ ನನ್ ದಾರಿಗೆ ಬರಲ್ಲ? ಹಾಗಾದ್ರೆ ನೀನ್ ನನ್ ದಾರಿಗೆ ಬರಲ್ಲ? ಬರಲ್ಲ. ನಾನು ಬರಲ್ಲ. ಬಿಡ್ರಿ, ಬಿಡಿ ನನ್ ಜಡೆ. ನೀನು ಮಡಿ ಬಿಡೋವರೆಗೂ ನಾನ್ ಜಡೆ ಬಿಡಲ್ಲ. ಸರಿ, ನನಗೇನಂತೆ ಬಿಡ್ಬೇಡಿ, ನಿಂತಿರಿ. ಆಮೇಲೆ ಆಂಬಳೇನು ಇಲ್ಲ, ಕೋಡ್ಗಳೇನು ಇಲ್ಲ. ಹೌದೌದು, ಕೋಡ್ಬಳೆ ತಪ್ಪು ಹೋಗುತ್ತೆ. ಈಗ ಬೇಡ, ಇನ್ನೊಂದ್ ಸಲ ಜಡೆ ಆಡ್ಕೊಳ್ಳೋಣ. ಅಯ್ಯೋ, ಎಲ್ಲ ಹಾಳಾಯ್ತು. ನಾನೀಗ ಸ್ನಾನ ಮಾಡ್ಬೇಕು, ತಣ್ಣೀರು ಹುಯ್ಕೊಂಡು ಹಾಳಾಗ್ಬೇಕು. ಮೂರು ಜನ್ಮದಲ್ಲಿ ನೀನೆಲ್ಲ ಕತ್ತೆ ಆಗಿದ್ದೆ ಅಂತ ಕಾಣುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಮೂರತ್ತೋ ಮೈ ಮೇಲೆ ನೀರು ಕೇಳ್ತಾ ಇದೀಯ. ಹಾಕೋ ಹೋಗು, ನಾನು ಅಂಗಡಿಗೆ ಹೋಗ್ತೀನಿ, ಬಾಗಿಲಾಕೋ ಬಾ. ಮರ್ತು ಬಿಟ್ಟೆ, ಸ್ನಾನ ಮಾಡಿ ಹೂ ಮುಡ್ಕೋ. ನಿನ್ನ ಬಾಚಣಿಗೆ ನಿಮ್ಮ ಅಂಗಡಿ ಇರೋದು ಆ ಕಡೆ. ಇಲ್ಲಿ ಯಾಕೆ ಬಂದ್ರಿ? ಅವ್ಕಾರ್ರೆ ಬನ್ನಿ ಅಂಗಡಿಗೆ ಹೋಗೋಣ. ನಿನ್ನೆ ದಿವಸದ ಹಣ ಎಣಿಸ್ಕೊಳ್ಳೋರಂತ ಇರಯ್ಯ. ಅಯ್ಯೋ ಬನ್ರಿ, ಒಳ್ಳೆ ಗ್ರಾಚಾರವಾಯ್ತಲ್ಲ ಇದು. ಅಲ್ಲೇ ನೆಟ್ಕೊಂಡು ನೋಡೋದು ಯಾರಯ್ಯ ಅದು? ಈ ಕಡೆಯಿಂದ ತಲೆ ಆ ಕಡೆಗೆ ಹೋದದ್ದು ಯಾರು ಅಂದ್ಕೊಂಡಿದ್ರಿ? ನಂಗೊತ್ತಿದ್ರೆ ನಿನ್ನ ಕೇಳ್ತಿದ್ದೆ. ಅವಳು ಈ ಬದರಿ ಹೆಂಡತಿ, ತಿಳಿದೇ ಇದ್ದವರ ಕೇಳ್ತಾ ಇದ್ದೀರಲ್ಲ. ಹೌದೇ, ಮುಖ ನೋಡ್ಲಿಲ್ಲ ನೋಡು ಅದಕ್ಕೆ. ಓ, ಮುಖ ಬೇರೆ ನೋಡ್ಬೇಕಾಗಿತ್ತೇನೋ ಸಾವುಕಾರರು. ಅಲಕ, ನಾನ್ ಪುನಃ ಬಂದು ಕೂಗೋವರೆಗೂ ಬಾಗಿಲು ತೆಗಿಬೇಡ. ದಯಮಾಡಿಸಿ ನಮ್ಮಪ್ಪ ಬರ. ಗೋಕುಲ್, ಗೋಕುಲ್ ದ್ವಾರ್ಕ ಕೇಳ್ದ? ಕಬೀರ ಸ್ವಾಮಿ ರಮಾನಂದ್ರ ಶಿಷ್ಯನಾಗ್ಬಿಟ್ನಂತೆ. ಅದು ಕಬೀರನ ಹೇಳಿಕೊಳ್ಳೋ ಬಗಳೇಗಣ ಗೋಕುಲ್. ರಾಮಾನಂದ್ರಂತ ಶ್ರೀ ವೈಷ್ಣವ ಸಾಧುಗಳು ಕಬೀರನಂತ ನೇಹಿಗೆವನಿಗೆ ಉಪದೇಶ ಮಾಡ್ತಾರೆಯೇ. ನಿಜವಾಗಿದ್ರೆ ಏನ್ ಕೊಡ್ತೀಯ? ಸುಳ್ಳಾಗಿದ್ರೆ ಏನ್ ಕೊಡ್ತೀಯ? ಬಾ ರಮಾನಂದ್ರನೇ ಕೇಳ್ಬಿಡೋಣ. ಹ್ಮ್, ನಡಿ. ಏನಂದ ದ್ವಾರ್ಕ, ನಮ್ ಕಬೀರ ನಿಮ್ಮಟಕ್ ಸೇರ್ಬಿಟ್ಟ? ನಮ್ಮವ್ರ ಹಾಗೆ ಸೇರಿಸ್ತಾರೇನೆ ಯಜಮಾಲ್, ಅದು ಗೋಕುಲ್ ಹೇಳೋಕ್ ಅಗ್ಗ. ಏನ್ ಗೋಕುಲಿ, ಈ ಸುದ್ದಿ ನಿಜವಾ ಸುಳ್ಳು? ನಿಜ ಕಾಣೆ ಜಾಫ್ರೋ, ನಿನ್ ಗಡ್ಡಾಣೆಗೋ ನಿಜ. ಇದು ನಿಜವಾಗಿದ್ರೆ ಆ ಕಬೀರನಿಗೆ ಗ್ರಹಚಾರ ಅಷ್ಟೇ. ನಿಜ, ಸಾವಿರ ಬಾರಿಗೋ ನಿಜ. ಸರಿ ಬಾ, ರಾಮಾನಂದ್ರನ್ನ ಕೇಳಿ ತೀರ್ಮಾನ ಮಾಡಿಬಿಡೋಣ. ಇದೇನಾದ್ರೂ ನಿಜವಾಗಿತ್ತೋ ಅವ್ರ ಮಠಕ್ಕೆ ಮಣ್ಣು ಮುಗಿಸೋದೇ ಸರಿ. ಹ್ಮ್, ಇದು ನಿಜ ಆದ್ರೆ ನಮ್ಗೆಲ್ಲ ಅವಮಾನ. ಸದ್ಯ ಕೊಲಗರಪ್ಪ ಗ್ರಾಚಾರಿಗಳು, ಗಿರಾಕಿ ಬರೋ ಹೊತ್ತಿನಲ್ಲಿ ಇವರುಗಳ ಅವಾಂತರ ಬೇರೆ. ಅದು ಅವನೇ ಬಂದ, ಹಿಡಿದು ನಿಲ್ಲಿಸಿ, ಬುದ್ಧಿ ಕಳಿಸಬೇಕು. ಏನು ಬಂಧುಗಳೇ, ನೀನು ಆ ಮಠದೊಳಗಿರೋ ಮುದುಕನಿಗೆ ಶಿಷ್ಯನಾದಿಯಂತೆ, ನಿಜವಾ?
ರಾಮ್ ನೋಡಿ ಅದೇ ಗುರುತು ನಮ್ಮ ದೇವರ ಹೆಸರನ್ನ ಕುಲಿಗೆಡಿಸ್ತಾ ಇದ್ದಾನೆ ಏ ಕಬೀರ್ ನಿನ್ನ ರಾಮಾನಂದರ ಶಿಷ್ಯನಾದಂತೆ ನಿಜವಾ ಸುಳ್ಳ ಅದಕ್ಕೆ ದಮಾಗಳು ನಿಜ ಬಂಧುಗಳೇ ಆ ಮಹಾತ್ಮನನ್ನ ಸದ್ಗುರು ಏನಂದೆ ನೀನು ಹೋಗಿ ಅವನ ಶಿಷ್ಯನಾದೀಯ ನಮ್ಮ ಕುಲಕ್ಕೆ ಅವಮಾನ ತಾಸವಿದ ಪ್ರೇಮ ರಸ ಪಾತ್ರೆಯನು ನನಗಿತ್ತು ನನ್ನ ಕಣ್ಣಿನ ತೆರೆಯ ಸರಿಸಿ ಬ್ರಹ್ಮವ ನಿಲಿಸಿ ಮೋದ ವೇದನೆ ಎರಡು ಒಂದೇ ಅಲ್ಲದೆ ಮನುಜ ವ್ಯಕ್ತಿಯಹುದೇ ಏ ಏನ್ ಮುಖ ನೋಡ್ತೀರಾ ಹೇಳಿ ದ್ರೋಹಿಗೆ ಹಾಕೋ ಕಬೀರು ನೋಡ್ದ್ಯಾ ನಿಜ ಹೇಳಿದ್ರು ಫಲ ಅಯ್ಯ ಸತ್ಯದಿಂದ ಜಗದ ವಿಷಯ ಸಿಕ್ಕುವುದು ಸಹಜ ಸುಳ್ಳಿನಿಂದ ರಾಮ ಜಾರಿ ಬಿಡುವುದು ನಿಜ ಆ ನೇಗೆ ಕಬೀರನ್ನ ತಾವು ಶಿಷ್ಯನಾಗಿ ಸ್ವೀಕರಿಸಿರುವ ಅಂತ ಭಗವತ್ ಪ್ರೇಮಿಯನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳುವ ಭಾಗ್ಯ ನನಗೆಲ್ಲ ಬಂಧುಗಳೇ ಅದಕ್ಕವನ ಹುಟ್ಟಿರುವ ಜಾತಿ ಅಡ್ಡ ಬಂದಿತ್ತು ಮತ್ತೆ ಅವನು ಮಾತ್ರ ನಿಮ್ಮ ಶಿಷ್ಯರನ್ನು ಹೇಳಿಕೊಳ್ಳುತ್ತಾ ತಿರುಗುತ್ತಿರುವನಲ್ಲ ರಾಮ್ ರಾಮ್ ಸುಳ್ಳು ಬಂಧುಗಳೇ ಸುಳ್ಳು ಸರಿ ಬಂದ್ರಯ್ಯ ಅವನೇ ತಂದು ಇವ್ರ ಮುಂದೆ ನಿಲ್ಲಿಸಿದ್ರೆ ಆಗ ನಿಜಾಂಶ ತಿಳಿತೆ ಬನ್ನಿ ಬನ್ನಿ ಕಬೀರೆ ನಿನಗೆಲ್ಲಿ ಹಿಡಿಯಿತಪ್ಪ ಈ ಹುಚ್ಚು ಹುಚ್ಚಲ್ಲ ಅಮ್ಮಿಜಾನ್ ಸತ್ಯ ಆ ಸತ್ಯ ಏನೇ ಇರಲಿ ಅದರ ಬೋಧು ನಿನಗೇಕೆ ಕಬೀರೆ ಸತ್ಯವೇ ದೇವರಲ್ಲವೇ ಅಮ್ಮಿಜಾನ್ ನನಗೊಂದು ಅರ್ಥವಾಗದು ನಿನ್ನ ತಂದೆಯ ಹಾಗೆ ನಿನ್ನ ಕಸುಬನ್ನು ನೀನು ನೋಡಿಕೊಂಡಿರದೆ ಜನರಲ್ಲಿ ಇಲ್ಲದ ದ್ವೇಷಕ್ಕೆ ಗುರಿ ಆಗುತ್ತಿದ್ದಿ ಈ ದ್ವೇಷದಿಂದ ನಿನ್ನನ್ನು ಕಾಪಾಡುವವರು ಯಾರು ಕಬೀರೆ ಮೂಲೋಕದಾನಾಥ ಶ್ರೀರಾಮನಮ್ಮ ಮಹಾರಾಮ ಸಂಕಲ್ಪಕ್ಕೆ ದುರಿಲ್ಲವಮ್ಮ ಅನಾದಿ ಅನಂತ ಅಖಂಡ ಅಪಾರ ಸದಾ ಭಕ್ತರ ಪಕ್ಷ ಶ್ರೀರಾಮ ರಕ್ಷ ಪ್ರಭೋರಾಮ್ 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 ಹಾಗಾದರೆ ಈ ದಿನ ನಿನ್ನನ್ನು ಗುಂಡಾಗಳು ಹೊಡೆಯುತ್ತಿದ್ದಾಗ ಅವನೇಕೆ ಬಂದು ರಕ್ಷಿಸಲಿಲ್ಲ ಹೆಚ್ಚೇಟು ಬೀಳು ಮುನ್ನವೇ ರಕ್ಷಿಸಿದನೆ ಯಾರು ಆತ್ಮರ ಬದಲಿ ರೂಪದಲ್ಲಿ ನಿನ್ನೆ ಹುಚ್ಚಿಗೆ ನಾನೆಲ್ಲಿಗೆ ಹೋಗಲಿ ಕಬೀರೆ ಕಬೀರ ಓ ಕಬೀರ ಬನ್ನಿ ಬನ್ನಿ ಬಂಧುಗಳೇ ಕೂಡಿ ಆಹಾ ಕೂಡಲು ನಮ್ಮ ಮನೆಯ ಜಾಗವಿಲ್ಲದೆ ಇಲ್ಲಿಗೆ ಬರಲಿಲ್ಲ ನೀನು ಯಾರ ಶಿಷ್ಯ ಅಂತ ಕೇಳ ಬಂದೆವು ಏಕೆ ನಾನು ಸದ್ಗುರು ಸ್ವಾಮಿ ರಮಾನಂದರ ಶಿಷ್ಯ ಅವರಿಂದ ನಿನಗೆ ಉಪದೇಶವಾಗಿದೆಯೋ ನಾಮೋಪದೇಶವಾಗಿದೆ ಅವರ ಮುಂದೆ ಈ ಮಾತನ್ನು ಧೈರ್ಯವಾಗಿ ಹೇಳಿದೆಯಾ ಇದೇನು ಬಂಧುಗಳೇ ನಿಮ್ಮ ಪ್ರಶ್ನೆ ಯಾಕ್ರಿಯೇ ನನ್ನ ಮಗನ ಹೇಗೆ ಬೇಡಿಸ್ತೀರಿ ಈ ತಾನೆ ಗುಂಡಾಗಳು ಏಟಕ್ಕೆ ಸಿಕ್ಕಿ ಉಳಿದು ಬಂದಿದ್ದೇ ಕಷ್ಟವಾಯ್ತು ಮಾಡಬಾರದನ್ನ ಮಾಡಿ ಆಡಬಾರದನ್ನ ಆಡಿದರೆ ಆಗಬಾರದ್ದೇ ಆಗೋದು ಪರವರ್ತಿಕ ಬಾರಯ್ಯ ರಮಾನಂದ್ರ ನೀನ್ ಬರ ಹೇಳಿದ್ದಾರೆ ಹೌದೇ ಗುರುವಿನಾಗ್ನಿ ಶಿರೋಧಾರ್ಯ ನಡೆಯಿರಿ ಮತ್ತಿನ್ನೇನು ಬಿಡುಗು ಕಬೀರೆ ನಾಮ ಜಪದಿಂದ ಪವಿತ್ರವಾಗುತ್ತಿರುವ ಈ ನಿನ್ನ ಮಗನ ದೇಹಕ್ಕೆ ವಿಶ್ವಾತ್ಮನ ಅಪ್ಪಣೆಯಿಲ್ಲದೆ ಯಾರು ಏನೂ ಮಾಡಲಾರರು ಧೈರ್ಯವಾಗಿರು ಬೇಗ ಬಂದು ಬಿಡುವೆ ಅಮ್ಮಿಜಾನ್ ಕಬೀರನು ಮುಸಲ್ಮಾನಾದರೂ ರಾಮನಾಮದಲ್ಲಿ ಅವನಿಗಿಂತ ಅಗಾಧ ಪ್ರೇಮವಿರುವುದು ಆಶ್ಚರ್ಯವ ಗುರುದೇವ ಆಶ್ಚರ್ಯವೇನು ಬಂತು ಕೇಶವ ರಾಮಶಬ್ದದ ಮಹಿಮೆ ಅಪಾರವಾದದ್ದು ಅದರ ಮಾಧುರ್ಯವು ಮುಕ್ತಿಯ ಆನಂದಕ್ಕೂ ಮಿಂಚುದು ವಿಶ್ವಕ್ಕಿರುವ ಒಂದೇ ತಾರಕನಾಮ ರಾಮನಾಮ ಸದ್ಗುರುನಾಥ ಸ್ವಾಮಿ ಈಗ ತಮ್ಮ ಮಾತೆ ಸುಳ್ಳಾಯ್ತು ಹೇಳಿ ಇವನನ್ನ
ತಡೆಯಿರಿ ಕಬೀರ, ನಾನು ನಿನಗೆ ಉಪದೇಶ ಮಾಡಲಾರೆ, ಶಿಷ್ಯನನ್ನಾಗಿ ಸ್ವೀಕರಿಸಲಾರೆ ಎಂದು ಹೇಳಿಬಿಟ್ಟೆನಲ್ಲ. ಹೌದು, ಮತ್ತೆ ಅಪಪ್ರಚಾರವೇನು ಹೇಳುತ್ತೀರ? ಮರುದಿನ ಮುಂಜಾವಿನಲ್ಲೇ ನನ್ನ ತಲೆಯ ಮೇಲೆ ತಾವು ಪಾದ ಬಿಟ್ಟು ರಾಮ್ ರಾಮ್ ಎಂದು ನಾಮೋಪದೇಶ ಮಾಡಿ ಕೃತಾರ್ಥನನ್ನಾಗಿಸಿದರಲ್ಲ ಗುರುದೇವ. ಎಲ್ಲಿ? ಪಂಚಗಂಗಾ ಘಾಟಿನಲ್ಲಿ ಮೆಟ್ಟಿಲ ಮೇಲೆ. ಅಂದರೆ ಅಲ್ಲಿ ಮಲಗೆದ್ದವನು ನೀನೇ? ಹೌದು ಗುರುದೇವ, ತಮ್ಮ ಪಾದಧೂಳಿ ನನ್ನ ತಲೆಗೆ ಹತ್ತಲೆಂದು. ರಾಮ್ ರಾಮ್, ಏನಿದು ನಿನ್ನ ಪರೀಕ್ಷೆ? ಅದು ಸರಿ, ನಮಗೇನು ಉತ್ತರ? ಕಬೀರ, ನಿನ್ನ ಅನನ್ಯ ಭಕ್ತಿ ನಿನ್ನನ್ನು ಕಾಪಾಡು. ಆದರೆ ನಾನು ನಿನಗೆ ಉಪದೇಶ ಮಾಡಲಿಲ್ಲ, ಮಾಡಲು ಆಗಿ ಅದು ಕೇವಲ ಒಂದು ಆಕಸ್ಮಿಕ. ರಾಮ್ ರಾಮ್. ಗುರುದೇವ, ಗುರುನಾಥ, ಉಲ್ಲೇಖ ಸುಳ್ಳು ಬಂದ ಶಿಷ್ಯನಾಗೆ ನಡರಾತಿಗೆ ಕಬೀರ, ನನ್ನ ಪರಮ ಪ್ರಿಯ ಶಿಷ್ಯ, ಬಾ ಬಾ. ನಿನ್ನ ರಾಮಭಕ್ತಿ ಅಂತಸ್ತನ್ನರಿಯಿದೆ, ಕುರುಡುಕತ್ತಿಳಿಗೆ ಶರಣ ಹೋಗಿದ್ದೆ. ಬಾ ತಮ್ಮ, ಒಳಕ್ಕೆ ಬಾ. ಬೇಳೆ ಬೆಂದು ಬೆಂದು ಮೊಸರಾಗೋಯ್ತು, ತರಕಾರಿ ತಿರೋಕ್ ಹೋಗಿ ಪುಣ್ಯಾತ್ಮ ಪತ್ತೆ ಇಲ್ಲ. ಎಲ್ಲಿ ಹೋಯ್ತೋ ಏನೋ. ಬಿಡ್ತೀನಿ, ಏನ್ರಿ ಇದು? ಇದು ಪಡವಲಕಾಯಿ ಅಂತ. ಹೌದಾ? ಇದನ್ನಾಕ್ರಿ ತಂದ್ರಿ? ತರಕಾರಿ ಅಂತ. ಮೊದ್ಲು ಇದನ್ನ ಹೊರಗೆ ಬಿಸಾಕ್ಬಿಟ್ಟು ಬನ್ನಿ. ತರಕಾರಿ ತಗೊಂಡ್ಬಾ ಅಂದ್ಬಿಟ್ಟು ಇದೇನೇ ನಿನ್ ತಕರಾರಿ? ನಾನು ಪಡವಲಕಾಯಿ ಉಪಯೋಗಿಸೋದಿಲ್ಲ. ಯಾಕೆ? ಎಲ್ಲ ಇದೇ ತರ ಆಗ್ತಾ ಇದೆಯಲ್ಲ ನನಗೂ ನಿನಗೂ. ಅದಕ್ಕೆಲ್ಲ ಕಣ್ರಿ, ಮೊದ್ಲೇ ನಮ್ ಹೆಸರೊಳಗು ಒಂದು ಪಿಳ್ಳೆ ಇಲ್ಲ. ನಾವ್ ಇದನ್ನ ಅಡಿಗೆಗೆ ಉಪಯೋಗಿಸ್ಕೊಂಡ್ರೆ ನಾಗಪ್ಪ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ವೇ? ಪಿಳ್ಳೆ ಅಂದ ಮೇಲೆ ಜ್ಞಾಪಕ ಬಂತು. ನಮ್ಮೂರಿಗೆ ಮಕ್ಕಾದಿಂದ ಇಬ್ಬರು ಮೂರು ಜನ ಫಕೀರರು ಬಂದಿದಾರಂತೆ, ಅದು ಕೇಳಿಸ್ಕೊಡ್ತಾರಂತೆ. ಅವ್ರ ಕೈಲಿ ನಿಮ್ಗೊಂದು ತಾಯಿ ತಕ್ಕಂತ ತೀರ್ಮಾನ ಮಾಡ್ಬಿಟ್ಟಿ. ಫಕೀರ್ ಫಕೀರ್ರೇ, ಆ ಮುಸಲ್ಮಾನರ ಕೈಯಲ್ಲಿ ನಾನು ತಾಯಿತಿ ಕಟ್ಟಿಸ್ಕೋಬೇಕೇನ? ಯಾಕೆ ಯಾಕೆ? ಅಂಥ ರಮಾನಂದ ಯತಿಗಳೇ ಮುಸಲ್ಮಾನ್ ಕಬೀರ್ನ ಶಿಷ್ಯನ ಮಾಡ್ಕೊಂಡ್ರಂತೆ. ನೀನು ಮುಸಲ್ಮಾನ್ ಗುರುಗಳ ಹತ್ರ ಒಂದು ಯಂತ್ರ ಕಟ್ಟಿಸ್ಕೋಬಾರ್ದ? ಆ ಕಬೀರಿಂದೆಲ್ಲ ಸುಳ್ಳು. ರಮಾನಂದ ಯತಿಗಳು ಎಂದಿಗೂ ಹಾಗೆ ಮಾಡೋರಲ್ಲ. ಈಗ ಮಾಡೋರಲ್ಲ. ಈಗ ಆ ರಮಾನಂದ ಯತಿಗಳ ದೇವ್ರ ಹತ್ರನೇ ಕೂತು ಆ ಕಬೀರ್ ದಾಸ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾರಂತೆ. ಉಪದೇಶ ಗೊತ್ತಾ? ಅಲಕ್ಕು, ಕಾಲ ಬದಲಾಯಿಸ್ತಾ ಇದೆ ಚಿನ್ನ, ಬದಲಾಯಿಸ್ತಾ ಇದೆ. ಮನೆ ಪಡವಲಕಾಯಿ ತಗೊಂಡೋಗಿ ಅಡಿಗೆ ಮಾಡು. ಪಡವಲಕಾಯಿ ಆ ಸುದ್ದಿ ಎತ್ತಿರ ತಿರ್ಗಾ ಆಗುತ್ತೆ ಜಗಳ. ಅಷ್ಟೇ, ಆಡೆ ಜಗಳ ಆಡೆ, ನೋಡೇ ಬಿಡ್ತೀನಿ. ಬೇಡಿ, ಒಳ್ಳೆ ಮಾತಿನಲ್ಲಿ ನಿಮ್ ತರಕಾರಿ ತಗೊಂಡ್ ಹೋದ್ರೆ ಸರಿ. ಇಲ್ದಿದ್ರೆ ಇಲ್ದಿದ್ರೆ ಕೊಡಿಬೇಡ್ದೆ, ಅನ್ಯಾಯ ಮುರಿದೋಗುತ್ತೆ. ಅದನ್ನ ಹಾಗೆ ಕೊಡೆ, ಅಂಗಡಿಲ ಬಿಟ್ಟು ಮಾರ್ಕೋತೀನಿ. ಕೊಡೆ ಏನ್ ಯೋಚನೆ ಮಾಡ್ತೀನಿ ಜಮಾಲ್, ನಡ್ಸು ಕಾಯ್ನ. ಏನ್ ನಡೆಸಿ ಬಿಡೋ ಜಾಫರ್, ತಾನು ಹುಟ್ಟಿರೋ ಇಸ್ಲಾಂ ಜಾತಿಗೆ ತಾನೇ ನಿಕಾಬಿ ಮಾಡ್ಕೋದಲ್ಲ ಈ ಕಬೀರ ಹೈವಾನ್. ಅದಕ್ಕೇನ್ ಹೇಳ್ತೀಯ? ಜಮಾಲ್, ಪೈಗಂಬರಿಗೆ ಅವಮಾನ. ಯಾರು ಮಾಡದೇ ಇದ್ದ ಕೆಲಸ ಮಾಡಿದ್ರೆ ಬೇಗ ದೊಡ್ಡ ಮನ್ಸಾಗಿ ಬಿಡ್ಬೋದು ಅಂತ ತಿಳ್ಕೊಂಡಿದ್ದಾನೆ ಆ ಕಬೀರ. ಇಲ್ಲ, ಅವತ್ತು ನಾಲ್ಕು ಬಿತ್ ಕಳೆದಲ್ಲ ಕಬೀರ್ನಿಗೆ, ಆ ಗಲಾಟೆಯಲ್ಲಿ ಅವನು ಹೊಟ್ಟಲೇ ಇಲ್ಲ ಅನ್ಸ್ಬಿಡಕಾಯ್ತವನ್ನ. ಅಷ್ಟು ಸುಲಭವಾಗಿ ಮುಗಿಸ್ಬಿಟ್ರೆ ಆಗ್ತ ಆ ಪಾಪಿನ. ಅವನು ಸಾಯ್ತಾನೆ ಇರಬೇಕು, ಸಾಯ್ಬಾರ್ದು. ಒಂದ್ ಕಡೆ ನಾವು ಕುಯ್ತಾ ಇರಬೇಕು, ಇನ್ನೊಂದ್ ಕಡೆ ಹಿಂದೂಗಳು ಕುಯ್ತಾ ಇರಬೇಕು. ನೋಡಿದೀಯಾ ಕಬೀರ್ನ ಸತ್ನ?
ರಾಮಾನಂದ್ರ ಶಿಷ್ಯ ಆಗೋದೆ ಅಂತ ಹಿಂದೂ ಮತಾನೇ ಅಳೆಯೋದಕ್ಕೆ ಪ್ರಾರಂಭಿಸ್ಬಿಟ್ನಲ್ಲ. ಆ ಕಬೀರನ್ನ ಹಣ್ಣುಗಾಯ ನೀರ್ಗಾಯ ಮಾಡಿ ಬುದ್ಧಿ ಬುದ್ಧಿ ಹೇಳಂತ ನಾನು ಆಗ್ಲೇ ಹೇಳಿದೆ, ನೀನ್ ಕೇಳಲಿಲ್ಲ. ಅದನ್ನ ಕೊನೆಗೆ ಇಟ್ಕೊಳ್ಳೋಣ ಗೋಕುಲ. ಕೊಳೆ ತನಕ ಓಟ, ದೊರೆ ತನಕ ದೂರು ಅಂತ ಗಾದೆ. ನಾವೊಂದಷ್ಟು ಜನ ಹೋಗಿ ಕಾಶಿರಾದ ದರ್ಬಾರದಲ್ಲಿ ದೂರು ಮಾಡೋಣ, ಏನಂತಿ? ಹಾ, ಒಂದ್ ಪಕ್ಷ ಆಸ್ಥಾನದಲ್ಲಿ ನಮ್ದೇನು ನಡೀದೇ ಹೋಯ್ತಪ್ಪ. ಇದ್ದೇ ಇದೆ ನಿನ್ ಮಂತ್ರ, ದಂಡಂ ದಶಗುಣಂ ಭವೇತ್. ಮುಸ್ಲಿಮರಂತೆ, ಹಿಂದೂಗಳಂತೆ, ಪ್ರಜೆಗಳಂತೆ, ರಾಜರಂತೆ. ರಾಜ 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 ಹಣಕ್ಕೆ ಬರಬಹುದು ಕಳ್ಳ, ಗಳಿಸಿದ ಕೀರ್ತಿಯನ್ನೇ ಮಗ ಕೆಡಿಸಬಲ್ಲ. ಬಿಡುವಿಲ್ಲದೆಯ ದುಡಿಗೆ ಸುಖ ಸಿಗುವುದಿಲ್ಲ. ಅನುಗಾಲ ಮರೆತು ಆಡುಬಾನಲ್ಲ. ಲತಾಂಗಿ ಬಿನ್ನಾಣ, ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ, ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ. ಹೃದಯ ಚೂಪು ಕಣ್ಣಿಲ್ಲದೆ ಚಲುವದೇಕೆ, ರೂಪು ಯೌವನ ಕಲೆಯ ದುಡಿಮೆ ಗೆಲಲೇಕೆ. ನಿನಗೆ ಬೇಡದ ನಾನು ನನಗೆ ಏಕೆ, ಲತಾಂಗಿ ಬಿನ್ನಾಣ ಕಣ್ಣಿನ ಹೂ
ಕಾರ್ಯಗಳೇ ಏನದು ಗದ್ದಲ ಜನರ ಗುಂಪೊಂದು ದೊರೆಯ ದರ್ಶನಕ್ಕೆ ಬಂದಿದೆ ಪ್ರಭು ಮಹಾಮಂತ್ರಿಗಳೇ ಒಳಗೆ ಬರಮಾಡಿ ಹಿಂದೂ ಧರ್ಮಕ್ಕೆ ಆಪತ್ತು ಒದಗಿದೆ ನ್ಯಾಯಕ್ಕಾಗಿ ನಾವು ಪ್ರಭುಗಳಲ್ಲಿಗೆ ಬಂದಿದ್ದೇವೆ ಮಹಾಶಯರೇ ಹೇಳಿ ನಿಮ್ಮ ಅಹವಾಲೇನು ಪ್ರಭು ಕಬೀರನೊಬ್ಬ ಮುಸಲ್ಮಾನೊಬ್ಬನು ರಾಮನಾಮವನ್ನು ಜಪಿಸುತ್ತಾ ಹಿಂದೂಗಳನ್ನು ಮೋಸಗೊಳಿಸುತ್ತಿದ್ದಾನೆ ಮೋಸ ಹೇಳಿ ಹೇಳಿ ಯಾವ ರೀತಿ ಮೋಸ ಮೊದಲು ರಾಮ ರಾಮ ಎಂದು ನಟಿಸಿ ಅನಂತರ ರಾಮನೇ ರಹೀಮನೆನ್ನುತ್ತಾನೆ ಆಮೇಲೆ ರಹೀಮನನ್ನು ನಂಬಿ ಎನ್ನುತ್ತಾನೆ ಮತಾಂತರ ಮಾಡುವುದಕ್ಕೆ ಮತ್ತೊಂದು ಮಾರ್ಗ ಈ ವಿಷಯವನ್ನು ನೀವು ನಮ್ಮ ಧರ್ಮಪೀಠಗಳ ಯೋಗಿಗಳಲ್ಲಿ ಹೇಳಿಕೊಂಡಿರಾ ಹಾಗಾದ್ರೆ ಕಬೀರನು ಸಾಮಾನ್ಯನವನಲ್ಲ ಇದನ್ನು ಈಗಲೇ ವಿಚಾರಣೆ ನಡೆಸಿ ನ್ಯಾಯ ದೊರಕಿಸಬೇಕು ಪ್ರಭು ಆಗಬಹುದು ಮಹಾಮಂತ್ರಿಗಳೇ ಯಾರಲ್ಲಿ ಆ ಕಬೀರನನ್ನು ಆಸ್ಥಾನಕ್ಕೆ ಕರೆದು ತನ್ನಿ ಕಬೀರನೆಂದ್ರೆ ನೀನೇ ಏನು ಹೌದು ಮಹಾರಾಜ್ ಪವಿತ್ರವಾದ ರಾಮನಾಮವನ್ನು ದುರುಪಯೋಗಪಡಿಸಿಕೊಂಡು ಹಿಂದೂಗಳನ್ನು ಮತಾಂತರ ಮಾಡಲು ಉದ್ದೇಶಪಟ್ಟಿದ್ದೀಯೆಂದು ನಿನ್ನ ಮೇಲೆ ಪ್ರಭುಗಳಿಗೆ ದೂರು ಬಂದಿದೆ ರಾಮ್ ರಾಮ್ ನಿನ್ನ ಅಭಿನಯ ಸಾಕು ಹೇಳು ಮುಸಲ್ಮಾನನಾದ ನಿನಗೆ ರಾಮಭಕ್ತಿ ಏಕೆ ಶ್ರೀರಾಮನು ಮಾನವನಾಗಿ ಅವತರಿಸಲಿಲ್ಲವೇ ಆದರ್ಶ ಮಾನವನಾಗಿ ಮೆರೆದ ಆ ರಾಮಚಂದ್ರ ಮೂರ್ತಿಯನ್ನು ಪೂಜಿಸಲು ಎಲ್ಲಾ ಮಾನವರಿಗೂ ಹಕ್ಕಿಲ್ಲವೇ ನಾನೂ ಒಬ್ಬ ಬಡ ಮಾನವನಲ್ಲವೇ ಮಹಾರಾಜ್ ನೀನು ಮುಸಲ್ಮಾನನಲ್ಲವೇ ಹುಟ್ಟುವುದಕ್ಕೆ ಮೊದಲು ಹೆಣ್ಣೋ ಗಂಡೋ ಎಂದು ಹೇಳಲಾರದ ತಂದೆ ತಾಯಿಗಳ ಜಾತಿಯ ಮಗುವಿನದೂ ಆಗಿರಬೇಕು ಮಹಾರಾಜ್ ಕೋಟ್ಯಾಂತರ ಜನರನ್ನು ಕಾಪಾಡುವ ದೇವರಿಗೆ ಹತ್ತಾರು ಹೆಸರುಗಳಿರಬಹುದು ಅದರಲ್ಲಿ ರಾಮನೆಂಬ ಹೆಸರನ್ನು ನಾನು ಧ್ಯಾನಿಸಬಾರದೆ ಪ್ರಶ್ನೆಗೆ ಮರು ಪ್ರಶ್ನೆ ಕಬೀರ ನಿನಗೆ ರಾಮನಲ್ಲಿ ಭಕ್ತಿ ಇರುವುದಾದ್ರೆ ನಿನ್ನಷ್ಟಕ್ಕೆ ನೀನು ಅವನನ್ನು ಸೇವಿಸು ಇದಕ್ಕೆ ಇಷ್ಟು ಪ್ರಚಾರ ಬೇಕೆ ನನಗೂ ಅದೇ ಆಶ್ಚರ್ಯ ಮಹಾರಾಜ್ ನನ್ನಂತಹ ತೃಣ ಮಾತ್ರದವನೊಬ್ಬನ ವಿಷಯ ರಾಜಸ್ಥಾನದವರೆಗೆ ಏಕೆ ಬಂತೆಂಬುದೇ ನನಗೂ ಸಮಸ್ಯೆಯಾಗಿದೆ ಎಲ್ಲ ರಾಮನಿಚ್ಛೆ ಸಾಕು ಮಾಡು ಕಪಟಿ ನಿನ್ನ ರಾಮಭಕ್ತಿಯ ಪ್ರಭಾವಕ್ಕೆ ಮೆಚ್ಚಿ ನಿನ್ನನ್ನು ಸನ್ಮಾನಿಸಲು ಇಲ್ಲಿಗೆ ಕರೆತಂದಿಲ್ಲ ರಾಮ ರಹೀಮರೆಲ್ಲ ಒಂದೇ ಎನ್ನುತ್ತಾ ಪ್ರಜೆಗಳಲ್ಲಿ ಅಶಾಂತಿ ಎಬ್ಬಿಸುತ್ತಿರುವ ಅಪರಾಧಕ್ಕೆ ನಿನ್ನನ್ನು ಶಿಕ್ಷಿಸಲು ಇಲ್ಲಿಗೆ ಕರೆತರಲಾಗಿದೆ ತಿಳಿಯಿತೆ ಅಪರಾಧ ಮಹಾರಾಜ್ ದೇವರ ಹೆಸರುಗಳಿಗಾಗಿ ಜನರು ದ್ವೇಷಾಸೂಹಿಗಳಿಂದ ಹೋರಾಡುತ್ತಿರುವಲ್ಲಿ ಅದು ಬೇಡವೆಂದು ಹೇಳುವುದು ಅಪರಾಧವಾಯಿತೆ ನನ್ನ ದೇವರೇ ದೇವರೆಂದು ಸಾಧಿಸದೆ ನಿನ್ನ ದೇವರೇ ನನ್ನ ದೇವರೆಂದು ನಂಬಿದುದು ಅಪರಾಧವಾಯಿತೆ ಮಾತಿಗೆ ಮಾತು ಜೋಡಿಸುವುದಕ್ಕೆ ರಾಜಸ್ಥಾನಕ್ಕೆ ಸಮಯವಿಲ್ಲ ನೀನು ರಾಮಭಕ್ತನೆಂದು ಹೇಳಿಕೊಳ್ಳುತ್ತಿರುವುದು ತಪ್ಪೆಂದು ಒಪ್ಪಿಕ ಮಹಾರಾಜ್ ಅದು ತಪ್ಪೆಂದು ನನ್ನ ಆತ್ಮಾರಾಮನು ಒಪ್ಪಿಕೊಳ್ಳುತ್ತಿಲ್ಲ ಖಾವಿ ಎಂತಹ ಗರ್ವ ದುರಹಂಕಾರ ಕಬೀರ ಮಹಮ್ಮದೀಯನಾದ ನೀನು ರಾಮಭಕ್ತನೆಂಬುದನ್ನು ಒಪ್ಪಿಕೊಂಡಿದ್ದೀಯೇ ಅದರಿಂದ ಜನರಲ್ಲಿ ಅಶಾಂತಿ ಏರ್ಪಟ್ಟಿರುವುದು ಕಣ್ಣಿಗೆ ಕಂಡ ಹಾಗೆ ಇದೆ ಆದರೆ ಅಹಂಕಾರದಿಂದ ನೀನು ತಪ್ಪನ್ನು ಒಪ್ಪಿಕೊಳ್ಳುತ್ತಿಲ್ಲ ಇದಕ್ಕೆ ಶಿಕ್ಷೆ ಏನು ಗೊತ್ತೇ ಎಲ್ಲ ಕಲ್ಯಾಣ ರಾಮನಿಚ್ಛೆ ಹಾಗೆಂದು ಮುಂದೆ ನುಡಿದಂತೆ ನಿನ್ನ ಆ ಸುಳ್ಳು ನಾಲಿಗೆಯನ್ನು ಸೀಳಲಾದೀತು ರಾಮನಿರುವುದು ಈ ಹೃದಯದಲ್ಲಿ ಮಹಾರಾಜ್ ಹಾಗಿದ್ರೆ ಹೃದಯವನ್ನೇ ಕತ್ತರಿಸಲಾದೀತು ಅನಂತರ ನನ್ನ ರಾಮ ತಮ್ಮ ಹೃದಯಕ್ಕೆ ಬಂದು ಸೇರುತ್ತಾನೆ ಪ್ರಭು ವಿಚಾರಣೆ ಮುಗಿಯಿತೆಂದು ಭಾವಿಸುತ್ತೇನೆ ತೀರ್ಪು ಅನ್ನದಾತರಿಗೆ ಸೇರಿದ್ದು ಸಪ್ರಜೆಗಳೇ ಮಹಾಮಂತ್ರಿಗಳು ನ್ಯಾಯಬದ್ಧ ವಿಚಾರಣೆ ನಡೆಸಿದ್ದಾರೆ ಶಿಕ್ಷೆಗಳನ್ನು ತಿಳಿಸಿದ್ದಾರೆ ರಾಜರು ಮನುಷ್ಯರೇ ಮನುಷ್ಯರು ಮಾಡಿದ ನ್ಯಾಯಕ್ಕಿಂತ ದೈವ ದೊಡ್ಡದು ಆ ದೈವಕ್ಕೆ ಹಲವಾರು ರೂಪಗಳು ಅವುಗಳಲ್ಲೊಂದಾದ ಶ್ರೀರಾಮನನ್ನು ಕಬೀರರು ಅಚಲವಾಗಿ ನಂಬಿದ್ದಾರೆ ಅವರ ರಾಮಭಕ್ತಿ ಹಿಂದೂ ಮುಸಲ್ಮಾನರನ್ನು ಒಂದು ಕೂಡಿಸಬಲ್ಲದು ಕ್ಷೇಮಕರವಾದ ಮಳೆಗೆ ಮುಂಚೆ ಸಿಡಿಲುಗಳು ಸಹಜ ಕಬೀರರ ದಾರಿ ಈಗ ನಮಗೆ ಅಪಾಯಕರವಾಗಿ ತೋರಬಹುದು ಆದರೆ ಭವಿಷ್ಯದಲ್ಲಿ ದೇಶಕ್ಕೆ ಅದರಿಂದ ಕ್ಷೇಮವಿದೆ ಕಬೀರರೇ ನೀವು ದೇಹಕ್ಕಿಂತ ಹೆಚ್ಚೆಂದು ಭಾವಿಸಿರುವ ನಿಮ್ಮ ಭಕ್ತಿ ದೇಶವನ್ನೇ ಕಾಪಾಡು ಶ್ರೀರಾಮ ಪ್ರೀತ್ಯರ್ಥ ಕಬೀರರನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಇಷ್ಟಕ್ಕೂ ಕಬೀರ ಹೇಳ ಮಾತಲ್ಲ ನ್ಯಾಯವಾದದ್ದೇ ಈಗ ನಾನು ಹಿಂದೂ ನಿನ್ ಮುಸಲ್ಮಾನರು ನಾವಿಬ್ರು ಅಕ್ಕ ತಂಗಿಯರಂತೆ ವಿಶ್ವಾಸವಾಗಿಲ್ಲವೇ ಹಾಗೆ ಎಲ್ಲಾ ಹಿಂದೂ ಮುಸಲ್ಮಾನರು ಪ್ರೀತಿಯಿಂದಿರಲಿ ಬ್ರಹ್ಮಾಂಡಕ್ಕೆಲ್ಲ ಒಬ್ಬನೇ ದೇವರು ನಾವೆಲ್ಲ ಅವನ ಮಕ್ಕಳು ಅಂತ ತಿಳುವಳಿಕೆ ಹೇಳೋ ನಿನ್ನ ಮಗ ಪುಣ್ಯಾತ್ಮನಮ್ಮ ಪುಣ್ಯಾತ್ಮ ಈ ಕೆಲಸ ಪೀರ್ ಪೈಗಂಬರರು ಮಾಡೋದು ಕಾಳಿ ನಮ್ಮಂತ ಬಡಪಾಯಿಗಳೆಲ್ಲ ಎಲ್ಲಾ ಪೀರ್ ಪೈಗಂಬರರಿಗೂ ಜನ ಹೀಗೆ ತೊಂದರೆ ಕೊಟ್ಟಿದ್ರು ನೇಮ ಮಹಮ್ಮದ್ ಪೀರ್ ಪೈಗಂಬರರನ್ನೇ ಹುಟ್ಟಿದೂರಿಂದ ಅಟ್ಟಿ ಬಿಟ್ಟಿದ್ರೆ ಮಹಾತ್ಮರಾದವರಿಗೆಲ್ಲ ಇದು ತಪ್ಪಿದ್ದಲ್ಲ ಮಹಾತ್ಮರ ದಾಸನು ದಾಸ ರಾಮನಿಚ್ಛೆ ನಾನು ಹೇಳುತ್ತಿರುವುದೆಲ್ಲ ನ್ಯಾಯವೆಂದು ಒಪ್ಪಿ
ರಾಜರು ಕಳಿಸಿಕೊಟ್ಟರು. ನಾನಾಗಲೇ ಹೇಳಿದ್ದೇನೆ ಅಮ್ಮ. ನದಿಯಲ್ಲಿ ಹೊಳೆಯಲ್ಲಿ ಬಾವಿಯಲ್ಲಿ ಇರುವ ಹರಿಯುವ ನೀರದೆಲ್ಲ ಒಂದೇ. ನೆರೆದ ಜಲಚರದ ಮಲಮೂತ್ರ ಜಲಸಾರ ಬೆರೆತ ನೀರಲಿ ಭೇದ ಬೇರೆ ಉಂಟೆ. ಬಾಯಾರಿ ಉಸಿ ಸಿಕ್ಕುತ್ತಿತ್ತಪ್ಪ ಪಾಪ. ಈ ಮಾವ ತಾವು ಕುಡಿಯುವ ನೀರು ಕೊಟ್ಬಿಟ್ಟಿದ್ರು, ಆ ನೀರನ್ನು ಅನ್ಯಾಯವಾಗಿ ಚೆಲ್ಲಿಬಿಟ್ಟೆ. ಕುಡಿಸ್ತೀನಿ, ಎಷ್ಟು ನೀರು ಬೇಕೋ ಕುಡಿಬೇಕೋ, ಕುಡಿದು ಸಾಯಿ. ಈ ಮಾವ ಕೊಟ್ಟಿದ್ದು ಯಾಕಪ್ಪ ಕುಡಿಬಾರ್ದು? ಈ ಜಾತಿಯಲ್ಲಿ ಬಯಲಾಗಿ ಮನೆ ನೀರು ಈ ಸಾವಿ ಮುಟ್ಟಿದ್ದು. ಇರುವ ನೆಲ ತಾನೊಂದೇ, ಕುಡಿಯುವ ಗಾಳಿಯು ಒಂದೇ, ಒಡಲೊಳಿಗ ನರಮೂಳೆ ಮಾಂಸ ಒಂದೇ. ಮಡಿದು ಮಣ್ಣಲ್ಲಿ ಬೆರೆತು ಹುಡಿಯಾಗುವೀ ದೇಹ, ಬಿಡು ಉಚ್ಚ ನೀಚೆಗಳ ಒಡಕಿದರಲೆಲ್ಲಿ, ಬಿಡು ಉಚ್ಚ ನೀಚೆಗಳ ಒಡಕಿದರಲೆಲ್ಲಿ. ಹರಕತೆಗಳು ಗಣ್ವಾರಗಳಿಗೆ ಹೇಳು, ಗಣ್ವಾರಗಳಿಗೆ. ಹ್ಮ್, ಯಾಕಪ್ಪ ಅಷ್ಟು ಕೋಪ? ಅದು ನೀರೇ ಅಲ್ಲಿ ಶುಭ್ರವಾಗಿ ಇತ್ತು. ಅದ್ರಲ್ಲಿ ಒಂದ್ ತೊಟ್ಟು ನೀರು ನಿನ್ ಗಂಟೊಳಗೆ ಹೋಗಿದ್ರೆ ನಮ್ಮ ತಾತ ಮುತ್ತಾಂಡವರೆಲ್ಲ ನರಕಕ್ಕೆ ಹೋಗ್ತಿದ್ರು. ಎಲ್ಲಿದೆಯಪ್ಪ ನರಕ? ಮನೆ ನೋಡಿ ತೋರಿಸ್ತೀನಿ. ಈಗ ನಡೆದದಕ್ಕಾಗಿ ನಾನು ಬಹಳ ಶೋಕಿಸುತ್ತೇನೆ. ತಾವು ದಯವಿಟ್ಟು ಬೇರೆ ವಿಧವಾಗಿ ಎಣಿಸದೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಕುಡಿ. ಜೈ ಸದ್ಗುರು ಮಹಾರಾಜ್, ಜೈ ಸದ್ಗುರು ಮಹಾರಾಜ್. ದಯಮಾಡಿ ಸಾಧುಗಳೇ ಕುಡಿ, ಬನ್ನಿ ಸ್ವಾಮಿ. ಜಯ ಸದ್ಗುರು ಮಹಾರಾಜ್. ಸ್ವಾಮಿ ಸ್ವಲ್ಪ ತಡೆಯಿರಿ, ಮತ್ತೊಬ್ಬ ಸಾಧುಗಳು ಬರುವವರಿದ್ದಾರೆ. ಸಾಧು ಸಾಧು, ಬನ್ನಿ ಸಾಧುಗಳೇ ಕೂಡಿ,
ಸ್ವೀಕರಿಸಿ ಹಾಲನ್ನು. ಅಪ್ಪಾಜಿ ಚಿಂತೆ ಬೇಡ, ನನಗೊಂದು ಲೋಟ ನೀರು ಕುಡಿ ಸಾಕು. ಮಗಳೇ ಆ ಹಣ್ಣುಗಳನ್ನು ತಕ್ಕೊಂಡು ಬಾ. ಬೇಡ, ನೀರು ಮಾತು. ಪರಮಜ್ಞಾನಿಗಳಾದ ತಮ್ಮ ಆಗಮನದಿಂದ ನನ್ನ ಮನೆ ಪಾವನವಾಯಿತು ಸ್ವಾಮಿ. ಮಹಾತ್ಮ ತಮ್ಮ ಹೆಸರು ಕವಿ ಧನ್ಯ ಕವಿ. ಈ ಹಣ್ಣನ್ನು ಸ್ವೀಕರಿಸಿ, ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡಿ ಸ್ವಾಮಿ. ಮನ್ನಿಸದೆ ಅವಕಾಶ ಇಲ್ಲ, ತುರ್ತಾದ ಕೆಲಸವಿದೆ. ತಮ್ಮ ಪಾದಕ್ಕೆ ಸೋತು ಬಂದ ನನಗೆ ಸೋಲೆ ಉಸಿರು ಸ್ವಾಮಿ, ಗೆಲುವೆಲ್ಲ ತಮ್ಮ. ನಾಮ ಜಪದ ಸಾಧನೆಯಲ್ಲಿರಬೇಕಾದ ನಿನಗೆ ಎಲ್ಲಿ ನೀ ಮೋಹಾಂಧಕಾರ? ಇದು ಅವಿವೇಕವಲ್ಲ, ಮಾನವ ಸಹಜವಾದ ಪ್ರೀತಿ ಪ್ರೇಮ
ದೇವಾನು ದೇವತೆಗಳೇ ಏನು ತಪಸ್ವಿ ಋಷಿಮುನಿಗಳು ಕೂಡ ಸಪತ್ನೀಕರೇ ಅಲ್ವೇ? ಸಾಧಕರಾದ ನಿನ್ನೆ ವ್ರತಕ್ಕೆ ವ್ಯಾಮೋಹ ಕಾಳ್ಗಿಚ್ಚಾದೀತು. ಎಚ್ಚರ, ಇದು ವ್ಯಾಮೋಹವೇನಲ್ಲ, ಸಹಜ ಪ್ರೇಮದ ಹೊರಮುಖವಷ್ಟೇ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ರಾಮನಲ್ಲಿ ಐಕ್ಯವಾಗಬೇಕಾದ ನಿನ್ನ ಮನಸ್ಸಿಗೆ ಇದೇ ಮಹಾರೋಗ. ಎಚ್ಚರ, ಎಚ್ಚರ. ಮನದೊಳಗೆ ತಿದ್ದ ನಿನ್ನ ಮೇಲಿನ ವ್ಯಾಮೋಹವನ್ನಟ್ಟಲು ದೇಹಕ್ಕೆ ಯಾತನೆ ಕೊಟ್ಟನಿಷ್ಟನು. ಹೌದು ರೋಹಿ, ಸತ್ಯವಾಗಿಯೂ ನೀನು ನನ್ನ ಧರ್ಮಪತ್ನಿ. ತಬ್ಬಿಲಿಯ ಮೇಲೆ ಅಂತ ಕೃಪೆ ತೋರಿದಿರಿ ಸ್ವಾಮಿ. ತಂಗಳ ಭಿಕ್ಷೆ ಬೇಡಿದಲ್ಲಿ ಪಂಚಭಕ್ಷ ಪರಮಾನವಿತ್ತಿರು. ನಾನು ತಮ್ಮ ಪತ್ನಿಯಾಗಲು ಯೋಗ್ಯತೆ ಉಳ್ಳವಳೇ ದೇವ. ರಾಮನಿಗೆ ಇನ್ನಿ ಮನೆ ತುಂಬಿದೆ. ನನ್ನ ಬಡ ಜನ್ಮದಲ್ಲಿ ಭಾಗ್ಯವೇನ ಅಮ್ಮ ಅನ್ನ ನೀಡು ತಾಯೇ. ಲೋಯಿ, ಇಷ್ಟು ಹೊತ್ತು ಕಾದಿದ್ದಕ್ಕೂ ರಾಮನ ದಯೆ ತೋರಿಸಿದ. ಅತಿಥಿ ಸತ್ಕಾರಕ್ಕೆ ಎಲ್ಲವನ್ನೂ ಸಿದ್ಧ ಮಾಡಿ ಬನ್ನಿ ಸ್ವಾಮಿ. ಮನೆಗೆ ಬಂದಿದ್ದ ಮಹಾಭಾಗ್ಯವನ್ನು ಗುರುತಿಸಲಾರದೆ ಹೋದೆ. ನನ್ನ ಆತ್ಮ ರಾಮನ ಪಾದಗಳನ್ನು ಕಟ್ಟಿ ಕಣ್ಣಿಗುಟ್ಟಿಕೊಳ್ಳದೆ ಹೋದೆ. ನನ್ನ ಸ್ವಾಮಿಯನ್ನಪ್ಪಿ ಕಣ್ಣಲ್ಲಿಟ್ಟು ನಲಿಸದೆ ಹೋದನೆ. ರಾಮ್ ರಾಮ್ ಕಾಣಿಸಿ ಕೈ ತಪ್ಪಿ ಹೋದೆಯ ಸ್ವಾಮಿ. ರಾಮ್ 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 ರವಿತಾರೆ ಶತಕೋಟಿಗಳ ಕಾಂತಿರಾಮ ಮಹಾಭೂ
ಭೂಮಿ ಬ್ರಹ್ಮಾಂಡಗಳ ದೇವರಾಮ ಚಿದಾನಂದ ರಾಮ ಚಿರಾನಂದ ರಾಮ ಸದಾ ರಾಮನ ದಿವ್ಯ ಸಂಕಲ್ಪತಾಮ ಪ್ರಭುರಾಮ್ ಪ್ರಭುರಾಮ್ ಪ್ರಭುರಾಮ್. ಕಬೀರ್ ತಮ್ಮಿಂದ ನನಗಿಂತ ಪುನರ್ಜನ್ಮವಾಯಿತು. ಬೇಡಿ ಗೋಪಣ್ಣನವರೇ, ನೀವು ರಾಮದಾಸ ತಮ್ಮ ಆಶೀರ್ವಾದ. ಇನ್ನು ಮುಂದೆ ತಾವಿಟ್ಟ ರಾಮದಾಸನೆಂಬ ಹೆಸರಿನಿಂದಲೇ ಆ ರಾಮನ ಸೇವೆ ಮಾಡುತ್ತೇನೆ. ಆ ರಾಮನ ಸೇವೆ ಮಾಡುತ್ತೇನೆ. ರಾಮಚಂದ್ರಮೂರ್ತಿಕಿ ರಾಮಚಂದ್ರಮೂರ್ತಿಕಿ ರಾಮಚಂದ್ರಮೂರ್ತಿಕಿ. ಏನಯ್ಯ, ಮೂರ್ ಮೊಹರ್ಗಿಂತ ಜಾಸ್ತಿ ಯಾರು ಕೊಡ್ತಾರೆ ಈ ಮೂಳೆ ಚಕ್ಲಿಕ್ಕೆ? ಹೋಗೋಗಯ್ಯ, ಅದೆಲ್ಲ ಬೇಡ ನೋಡು. ಐದು ವರ ಕೊಡ್ತೀಯ ಇಲ್ವಾ ಹೇಳ್ಬಿಡು. ಅಯ್ಯ, ಈ ಗೋಮಾತಿ ನೀತನಿಗೆ ಮಾರಿ ಬಿಡಿದೀಯ ಯಾಕಪ್ಪ? ನಿನಗ್ ಬೇಕೇನು? ಐದು ವರ ಕೊಡು, ನೀನೇ ತಗೋ. ಅಯ್ಯ, ನಿನಗೆ ನಾಲ್ಕಾರು ಕರುಗಳನ್ನು ಕೊಟ್ಟ ಈ ಕಾಮಧೇನವನ್ನು ಕೊನೆಗಾಲದಲ್ಲಿ ಈ ಕಟುಕನಿಗೆ ಕೊಡುವುದು ಯಾವ ನ್ಯಾಯ? ತಾಯಿಯಲ್ಲವೇ ಅದು. ಯಾರೋ ನೀನು, ಇನ್ನೊಬ್ಬರ ನ್ಯಾಯ ನಿನಗೆ ಯಾಕೆ? ಸುಮ್ಮನೆ ದಾರಿ ಹಿಡಿದು ಹೋಗೋ. ಚೆಲ್ಲಿಸುವ ತೆರದಿ ಬಳ್ಳ ಹಾಲನು ಕರೆದು ಎಲ್ಲರನ್ನು ಸಾಕು ವಿಮಾತೆ ನಿಸ್ವಾರ್ಥೆ. ಒಪ್ಪತ್ತು ಬಿಡದೆ ಹಾಲಿತ್ತು ಸಾಕಿದ ಗೋವಾ, ಮುಪ್ಪಿನಲ್ಲಿ ಕೈ ಬಿಡಲು ತಾಯ ಕೊಂದಂತೆ, ತಾಯ ಕೊಂದಂತೆ. ಮಗು ಮುದುಗಿಂತ ನಾನು ಕಟ್ಕೊಂಡು ಮಾಡ್ತೀಯ ಮಗು? ಅಮ್ಮ, ಅಯ್ಯಾರು ನನ್ನನ್ನು ಕ್ಷಣಿಸು ತಂದೆ, ನನ್ನನ್ನು ಕಣ್ಣಾಮುಚ್ಚಾಲಿ ಆಟ ಆಡುತ್ತಿದ್ದಾನೆ. ರಾಮ, ನಿನ್ನನ್ನು ಕಾಣುವುದಿಲ್ಲ
ಎಲ್ಲಿ ಹೋಗ್ಬಿಟ್ಟ ನೀನ್ ಯಜಮಾನ? ಅಂಗಡಿಯಲ್ಲಿ ನಿನ್ ಬಿಟ್ಬಿಟ್ಟು. ಅಲ್ಲ, ತಾವೇ ಬಂದ್ರಲ್ಲ, ನೀನು ನಾನಕ್ಕೆ ಒಂದು ಘಳಿಗೆ ಇದ್ರೆ ಅವರೇ ಬಂದ್ಬಿಡ್ತಾರೆ. ಕೂತ್ಕೋ ಕೂತ್ಕೋ ಕೂತ್ಕೋ. ಏನು ನಾನು ಈ ಅಂಗಡಿ ಮೇಲೆ ಕೂರೋದೆ? ನಿನ್ನ ಗಂಡ ಬದ್ರಿ ಅಂತ ಜನ ಬದುಕಲಿ ಅಂತ ಹೇಳಿ ನೂರಾರು ಅಂಗಡಿ ಕಟ್ಸಿಬಿಟ್ಟಿರೋ ಧಣಿ ನಾನು, ನಾನು ಕೂತ್ಕೊಂಡು ವ್ಯಾಪಾರ ಮಾಡು ಅಂತ ಹೇಳ್ತೀಯ? ಎಷ್ಟು ಧೈರ್ಯ ನಿನಗೆ! ಕೂತ್ಕೋ ಕೂತ್ಕೋ, ನಿನ್ನ ಯಜಮಾನ ನಿಧಾನವಾಗಿ ಬರ್ಲಿ. ನಾನ್ ನಿನ್ನ ಇಷ್ಟ ಹತ್ರವಾಗಿ ಯಾವತ್ತೂ ನೋಡ್ಲೇ ಇಲ್ವಲ್ಲ. ಬದ್ರಿಗೇನು ಪ್ರಯೋಜನವಿಲ್ಲ ಅಂತ ಕಾಣಿಸುತ್ತೆ. ಛೇ 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 ಛೇ, ಚಿನ್ನ ಬಣ್ಣ ಒಡವೆ ವಜ್ರ ಅಂತ ಅಲಂಕಾರ ಮಾಡಿ ನೋಡ್ದೆ, ಮೈ ತುಂಬಾ ಸೆರಗು ಹೊತ್ಕೊಳಾಗ್ ಮಾಡಿ. ನಮ್ಮ ಯಜಮಾನರಿಗೆ ಕದಿಯೋ ಬುದ್ಧಿ ಇಲ್ಲ. ಸಾಕಾರೆ ಹಾಗೆ ಬಿಡಿ. ತಾಳು ತಾಳು, ಈ ವಯಸ್ಸಿನಲ್ಲಿ. ನಿನ್ ಹೆಸರೇನು? ಭದ್ರಕಾಳಿ. ಓ, ಆದ್ರೆ ನಿನ್ನ ತಂದೆ ತಾಯಿಗಳು ತಪ್ಪು ಬಿಡು. ನಿನಗೆ ಒಡವೆ ವಸ್ತ್ರ ಎಂದಿರೋ ಹೋದ್ರೆ ಹೋಗ್ರಿ, ಮಕ್ಕಳು ಇಲ್ವಂತೆ. ಹೌದೆ? ಇಲ್ಲ ಇಲ್ಲ, ಇವನು ನನ್ನ ಮಗು. ಕಳ್ಳ ಕಳ್ಳ. ಲೋ ಕಳ್ಳ, ಹೀಗೋಗಲ್ಲ. ಅವನು ಹುಚ್ಚ ಪತ್ರಕಾರಿ, ಅವನು ಮೊದಲು ತೋರಿಸು ತೋರಿಸು. ಇದೇನ್ ಸಾಕಾರೆ, ಮಕ್ಕಳ ಹಾಗೆ ಈ ಹುಚ್ಚನಿಗೆ ಎದುರ್ಕೊಂತಿದ್ದೀರಲ್ಲ. ಓಹೋ, ಇವನ್ ಬಾಳ ಹಾಳಾಗೋದಕ್ಕೆ ನೀವೇ ಕಾರಣವೋ ಏನೋ. ಬರೀ ಸುಳ್ಳು ಬರೀ ಸುಳ್ಳು, ಇದೆಲ್ಲ ನಿನ್ಗೆ ಹೇಳಿದ್ರು. ಏ ಭದ್ರಕಾಳಿ, ಮೊದಲ ಅವನ್ ತೊಲಗಿಸು ತೊಲಗಿಸು. ಅದೆಲ್ಲ ನನಗ್ಯಾಕೆ, ನೀವುಂಟು ಅವರುಂಟು. ಸಾಕಾರ್ರೆ ನಮಸ್ಕಾರ.
ಸಾಮಾನು ತರೋದಕ್ಕೆ ಹೇಗೆ ಸಾಧ್ಯ ಲೋಯಿ? ನೀವು ಚಿಂತಿಸದಿರಿ, ನಾನು ಪ್ರತಿದಿನವೂ ಹಣವನ್ನು ಕೊಟ್ಟೇ ಸಾಮಾನು ತರುತ್ತಿರುವೆನು. ಆ ಅಂಗಡಿಯವನು ಒಳ್ಳೆ ದಯಾಳು, ನಾಳೆ ಹಣವನ್ನು ಕೊಡುವುದಾಗಿ ಹೇಳಿದರೆ ಆತನು ಖಂಡಿತವಾಗಿ ಒಪ್ಪಿ ಸಾಮಾನು ಕೊಡುವನು. ಏನಮ್ಮ ಲೋಯಿ, ಮನೆಯಲ್ಲಿ ಹೆಚ್ಚು ಗಟ್ಟಲೆ ಅಂತ ಕಾಣುತ್ತೆ, ಯಾರೋ ಅತಿಥಿಗಳು ಬಂದಿರಬೇಕು. ನಾನು ಅಯ್ಯ, ಈ ದಿನ ಈ ದಿನ ಅದೇನು ಬಾಯಿ ಬಿಟ್ಟು ಹೇಳಬಾರ್ದೆ, ಬರುವ ಸಂತೆ ಮಾರನೇ ದಿನ ಇವತ್ತಿನ ಹಣ ಕೊಡಬಹುದೇ? ಅಯ್ಯೋ ನಮ್ಮಮ್ಮ ಬಿಡ್ತು, ಇದ್ಯಾಕಪ್ಪ ಇಷ್ಟು ಕಷ್ಟ ಪಡ್ತಾಳೆ ಅಂತಿದ್ದೆ. ಪರವಾಗಿಲ್ಲ ಹೋಗು, ಈಗ ಸಂತೆ ಗಿಂತಿನೋ ಚಿಂತೆನೆ ಮಾಡ್ಬೇಡ, ಹೋಗು ಮೊದಲು ಅಡಿಗೆ ಮಾಡಿ ಹೋಗು ಹೋಗು. ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಇವ್ರ ಅಣ್ಣ ಇವಳು ತಂಗಿ, ಎಂಥ ಉಪಕಾರದ ಬುದ್ಧಿ. ಈ ಅಂಗಡಿ ಬದ್ರಿ ಅಪ್ಪ ನಂದು, ನನ್ನ ಅನುಮತಿ ಇಲ್ಲದೆ ಹೀಗೆಲ್ಲ ಸಾಲ ಮಾಡೋ ಹೋಗಿಲ್ಲ. ಹಾಗೇನು ಸ್ವಾಮಿ, ದಯವಿಟ್ಟು ಇಷ್ಟು ಅವಕಾಶ ಕೊಡಿರಿ, ಸಂತೆಯ ಮರುದಿನ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ದಯಮಾಡಿ ಸ್ವಾಮಿ, ಅತಿಥಿಗಳು ಮನೆಗೆ ಬಂದು ಆಗಲೇ ಹೊತ್ತಾಯ್ತು. ಪಾಪ ಲೋಯಿ, ಇದರಲ್ಲಿ ನಿನ್ನ ಮಧ್ಯಸ್ಥಿಕೆ ಏನು ಬೇಕಾಗಿಲ್ಲ, ಸುಮ್ಮನೆ ಇರ್ಬೋದ್ರಿ. ಬೇಕಾದ್ರೆ ಬೇಕಾದ್ರೆ ಈ ಸಾಲ ತೀರುವವರೆಗೂ ನಿಮ್ ಮನೆಯಲ್ಲಿ ಗುಲಾಮನಾಗಿರುತ್ತೇನೆ. ಈ ದಿವಸ ಮಾತ್ರ ಬಿಟ್ಟುಕೊಡಿ ಸ್ವಾಮಿ. ಲೋಯಿ, ಅದೀಗ ಜಾಣತನ, ನೀನು ಮಹಾಚತುರಿ, ನನ್ನ ಮನಸ್ಸಿನಲ್ಲಿದ್ದುದನ್ನು ಹಾಗೆಯೇ ಹೇಳಿಬಿಟ್ಟೆ. ಸರ್, ಅತಿಥಿಗಳನ್ನು ಸತ್ಕರಿಸಿ ಕಳಿಸಿಬಿಟ್ಟ ಮೇಲೆ ಈ ದಿನ ಸಂಜೆ ತಪ್ಪದೇ ನಮ್ಮ ಮನೆಗೆ ಬಂದು ಬಿಡಬೇಕು. ಏನು ಏನಿದೆ ಅನುಮಾನ? ಸಾಮಾನುಗಳಿಗೆ ವಿತರಿಸಿಬಿಡೋಣ ಅಂತಲೇ? ಇಲ್ಲ ಇಲ್ಲ, ನೀನ್ ನನ್ನನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೆ, ತುಂಬಾ ಜಾಣ. ಒಂದ್ ನಾಲ್ಕು ದಿನವಾದರೂ ನೆಮ್ಮದಿಯಾಗಿರ್ಬೇಕು ಅಂತ ಯಾರು ತಾನೇ ಆಸೆ. ಸರಿ ಹೋಗು ಅಲ್ಕೋ. ಹೇಳು, ಗಂಟು ಮುಟ್ಟೆ ಕಟ್ಟು, ಈ ಊರ್ನಲ್ಲಿ ನಮ್ಮ ಈ ಮಾನ ಉಳಿಯೋದಿಲ್ಲ. ಹೇಳು ಹೇಳು. ಏನ್ರಿ ಹಾಗಂದ್ರೆ, ಏನ್ ನಿಮ್ ಹಾರಾಟ? ಏನೋ ಇವತ್ತು ಕೊಡೋ ಹಣ ನಾಳೆ ಕೊಡ್ತೀನಿ ಅಂದ್ರೆ ಕೊಡೋವರೆಗೂ ಮನೇಲಿ ಜೀತಕ್ಕೆ ಬಾ ಅಂತ ಕರೆಯೋದೇನೆ? ಈಗಿನ ಕಾಲದಲ್ಲಿ ಜೀತ ಮಾಡೋ ಪದ್ಧತಿ ಯಾವ ಮಹಾ ಹೊಸ ವಿಷಯ, ಅದರಲ್ಲಿ ಏನ್ ತಪ್ಪಿದೆ? ಅದಲ್ಲ ಕಣೆ, ಗಂಡುಳ್ಳ ಗರ್ತಿ ನೋಡೋ ಚೆನ್ನಾಗಿದ್ದಾಳೆ, ತಪ್ಪಿ ಸಿಗಾಕೊಂಡಿದ್ದಾಳೆ ಅಂತ ಒಂದೆರಡು ದಿವಸದ ಮಾತಿಗೆಲ್ಲ ಅವಳನ್ನ ಜೀತಕ್ ಕರೆಯೋದೇನೆ? ರೂಪ ಚೆನ್ನಾಗಿದೆ ಅಂತ ಜೀತಕ್ ಕರೆಯೋದೆ? ಶಿವ ಶಿವ, ಯಾರನ್ರಿ? ಪಾಪ ಆ ಕಬೀರ್ ಹೆಂಡತಿ ಲೋಯಿನ. ಅಯ್ಯೋ ಪಾಪವೇ, ಕಣ್ಣಿಗೆ ಅರಮೆಣಸಿನ ಕೈ ಕಾರ ಮೆತ್ತ, ಯಾವಂದ್ರೆ ಅವನು ರೂಪ ಚೆನ್ನಾಗಿದೆ ಅಂತ ಜೀತಕ್ ಕರೆಯೋದು? ಅದೇ ಇದಾನಲ್ಲ ಕಿರಾತಕ. ಅದೇ ಕಣೆ, ಆ ನಮ್ ಪಾವುಕಾರ ಚಂಡಾಲ. ಹೌದು ಹೌದು, ಅವನು ಕತ್ತರಿಸ್ ಕಾಯಿ ಹಾಕ ಎಲ್ಲಾ ಹೆಣ್ಣಿನ ಮೇಲೂ ಕಣ್ಣು ಅವನಿಗೆ. ಅದಕ್ಕೆ ಹೇಳು, ಈ ಊರ್ನೇ ಬಿಟ್ಟು ತೊಲಗೋಣ. ಅದಕ್ಕೆ ನಾವೇ ಊರ್ ಬಿಟ್ಟು ಹೋಗ್ಬೇಕು. ಅಯ್ಯೋ, ನಾಳೆ ನನ್ನ ಹಡಗ ಹತ್ತು ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾನೆ ಕಣೆ ಅಂತೀನಿ. ಇಲ್ಲಿ ನನ್ನ ಒಬ್ಬಳ್ಳೆ ಬಿಟ್ಬಿಟ್ಟು. ಅದೇ ತಾನೇ ಅವನಿ ಮುಖ್ಯ, ಇವತ್ತು ಲೋಯಿನ್ ಕರೆದಿದ್ದಾನೆ ನಾಳೆ. ಅಯ್ಯೋ ಪಾಪಿ, ಏನ್ ಗೊತ್ತೀರಿ? ಇನ್ನೇನ್ರಿ, ಇಬ್ರು ಇಲ್ಲಿಂದ ಕಂಬಿ ಕೀಳೋದೆ ಅಟ್ಟೆ. ನಿಂತ ಗಳಿಗೆಯಲ್ಲಿ ಊರ್ ಬಿಡೋದು ಹುಡುಗಾಟ್ವೇನ್ರಿ? ನೀನೇನು ಯೋಚನೆ ಮಾಡ್ಬೇಡ ಅಲಕ್ಕು, ನಾನು ಅದಕ್ಕೆಲ್ಲ ಸಿದ್ಧ ಮಾಡಿದ್ದೀನಿ. ಅಕ್ಕರಿ, ಇದೇನ್ ನಿಮ್ ಹೊಟ್ಟೆ? ಅದು ಅದು ಐನೂರು ವರಹ. ಐನೂರು ವರಹ? ಕಬೀರ್ ನಾಟಿ, ನಿಮ್ಮ ದಂಪತಿಗಳ ಸಾಧು ಸೇವು ಆದರ್ಶಪ್ರಾಯವಾಗಿ, ನಿಮ್ಮ ಧರ್ಮ ಪತ್ನಿಯಂತೂ ಸಾಕ್ಷಾತ್ ಅನ್ನಪೂರ್ಣಾದೇವೇ ಸರಿ, ನಿಮಗೆ ಸಕಲ ಸನ್ಮಂಗಳವಾಗಿ ನಾವು ಬರೆಯು. ಧನ್ಯರಾಜು ಸ್ವಾಮಿ, ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. ಈ ದಿನ ಸಂಜೆ ತಪ್ಪದೆ ನಮ್ಮ ಮನೆಗೆ ಬಂದು ಬಿಡಬೇಕು.
ನಿಮ್ಮ ಧರ್ಮ ಪತ್ನಿ ಅಂತೂ ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. ಅನ್ನವಿಕ್ಕದೆ ಕಳುಹಿಸಬೇಕಾಗಿದ್ದ ಪಾಪದ ಪರಿಸ್ಥಿತಿಯನ್ನು ನಿನ್ನಿಂದ ಪುಣ್ಯವಾಗಿದ್ದ ಧನ್ಯಲ್ಲವೇ ನೀನು ಜಾಣ್ಮೆಯಲ್ಲ ಸ್ವಾಮಿ ಅಕ್ಷಮ್ಯ ವಿವೇಕ. ಹಾಗೆಂದ್ರೇನು ಲೋಯಿ? ಬರಾಗಿ ಕೊಟ್ಟ ಸಾಮಾನನ್ನು ಮನೆಗೆ ಕಳಿಸಿಬಿಟ್ಟ ನಂತರ ಅಲ್ಲಿಗೆ ಬಂದ ಸಾಹುಕಾರ. ಆಹಾ, ಸಾಹುಕಾರನು ಈ ಹಾಡು ನಾಲಿಗೆ ಸೇರಿ ಹೋಗಬಾರದೆ. ಹೇಳು ಲೋಯಿ, ಹೇಳು. ಸಾಧು ಸೇವೆಯ ಫಲವು ಎಂದಿಗೂ ಕೆಟ್ಟದಾಗದಲ್ಲ. ಆಮೇಲೆ ಆ ಸಾಮಾನುಗಳ ಬೆಲೆಗೆ ಬದಲಾಗಿ ಸ್ವಾಮಿ ಲೋಯಿ ಸ್ವಾಮಿ ಹೌದು ಲೋಯಿ, ಪುಣ್ಯವತಿಯಾದ ನಿನ್ನನ್ನು ಕರೆದ ಅವನ ಪಾಪಶೇಷವು ತೊಳೆದು ಹೋಯಿತು. ಮುಂದೆ ನನ್ನ ಗತಿಯನ್ನು ಸ್ವಾಮಿ? ನೇರ ಆ ಸಾಹುಕಾರನಲ್ಲಿ ಹೋಗಿ ಸ್ವಾಮಿ. ರಾಮನ ಇಚ್ಛೆಯಿಲ್ಲದ ರವಿಯು ಚಲಿಸಲಾರ. ಅಂದ ಮೇಲೆ ಭಯಪೇಸಿದೋಯಿ. ಆ ಸಾಹುಕಾರನ ಆತ್ಮಕ್ಕೆ ಮೊರೆಯಿತ್ತು. ಅವನನ್ನು ಮುಸುಕಿರುವ ಅಂಧಕಾರವನ್ನು ಹೊರದೂಡಿದರೆ ಜ್ಞಾನೋದಯ ಉಂಟಾಗಿ ಅವನೂ ಒಬ್ಬ ಮನುಷ್ಯನಾಗ. ನನ್ನ ಸುಖದ ಸಂಕೇತದಂತಿರುವ ಮಂಚರಿ, ನಿನ್ನ ಪುಣ್ಯವೇ ಪುಣ್ಯ. ಜಗನ್ಮೋಹನ ಕಾರಣಾದ ಲೋಯಿ ಎಂಬ ಹೆಣ್ಣು ನಿನ್ನನ್ನು ಅಲಂಕರಿಸಲು ಬರುತ್ತಾರೆ. ಲೋಯಿ
ನೀನಿಲ್ಲದೆ ಒಂದೊಂದು ನಿಮಿಷವೂ ಒಂದೊಂದು ವರ್ಷದಂತೆ ಭಾಸವಾಗುತ್ತಿದೆ. ಲೋಹಿ, ನಿನ್ನ ಸೌಂದರ್ಯ ರಾಶಿಯನ್ನೆಲ್ಲ ತಂದು ಮೆಲ್ಲಗೆ ಈ ಪಲ್ಲಂಗದ ಮೇಲೆ ಇಡು. ನನ್ನ ಆಸೆಗಳೆಂಬ ಬಣ್ಣ ಬಣ್ಣದ ಪುಷ್ಪಗಳನ್ನೆರಚಿ ನಿನಗೆ ಪೂಜೆ ಮಾಡಬೇಕು. ಬಾ ಲೋಹಿ, ಬಾ ಲೋಹಿ. ನೋಡು, ಈ ಗಂಧ, ಈ ಪುಷ್ಪ, ಈ ವಸ್ತ್ರ, ಆಭರಣ ಎಲ್ಲವೂ ನಿನ್ನ ಬರವನ್ನೇ ಕಾದು ಕುಳಿತು. ಈ ಮಿತ, ಈ ಹಣ್ಣುಗಳು ಈ ಮಿಠಾಯಿ ನಿನ್ನ ಕೆನ್ನೆಗಿಂತ ಸಿಹಿಯೇನು ಅಲ್ಲ. ಈ ಹಣ್ಣು ನಿನ್ನ ಹಾಡುದನಿಗಿಂತ ಹಿತಕರವೇನು ಅಲ್ಲ. ಆದರೂ ಲೋಹಿ, ಬಡವಳಾದಿ ನಿನಗೆ ಇದರ ಪರಿಚಯವೇ ಇಲ್ಲ. ಇದನ್ನು ಸವಿದು ನೋಡು, ಆಗ ತಿಳಿಯುತ್ತೇ ನನ್ನ ಹೃದಯದ ರುಚಿ. ಅನಂತರ ನೀನೇ ಹೇಳುವೆ, ನಾನು ಹೆಚ್ಚು ಆ ಕಬೀರನು. ಕಬೀರ್ ಈ ಸಕಲ ಸಮೃದ್ಧ ಭೋಗಿಯ ಮುಂದೆ ಆ ಗಡ್ಡದ ಜೋಗಿ. ಜೋಗಿ, ಜೋಗಿಯಾದ ನಿನಗೆ ತ್ರಿಪುರ ಸುಂದರಿಯಾದ ಪಾರ್ವತಿ ಸರಿಜೋಡಿಯಲ್ಲ ಶಂಕರ. ಅವಳನ್ನು ನನ್ನೊಡೆ ಕಳುಹಿಸಿಕೊಡು. ಭಕ್ತ ರಾವಣ, ನಿನಗೆ ದುರ್ದಶ ಆರಂಭವಾಯಿತು ಏನೋ? ನನ್ನ ಯೋಗಕ್ಷೇಮ ನಿನಗ ಬೇಡ ದೇವ. ಹೆಂಡತಿಯನ್ನು ಕಳಿಸುವೆಯೋ, ಮಾತಿಗೆ ತಪ್ಪುವೆಯೋ? ಮತ್ತೊಮ್ಮೆ ನಿನ್ನ ತ್ರಿಪುರ ಸುಂದರಿಯನ್ನು ನೋಡು ರಾವಣ. ಮಹಾಕಾಳಿ, ಪ್ರಳಯಂಕರಿ. ಲೋಹಿ ಪಾರ್ವತಿಯಲ್ಲ, ಮನುಷ್ಯ. ಬರ್ತನದಲ್ಲಿ ಬೆಂದವಳು, ಸುಖವನ್ನೇ ಕಾಣದ ಸುಂದರಿ. ಅವಳು ಖಂಡಿತವಾಗಿಯೂ ಬರ್ತಾರೆ, ಬಂದೇ ಬರುತ್ತಾರೆ. ಅದು ಜಗನ್ಮೋಹಿನಿ, ನನ್ನ ಸೌಂದರ್ಯದ ಖರಿ ಲೋಹಿ. ಸೌಂದರ್ಯವೇ ಸತ್ಯ, ಸತ್ಯವನ್ನೇ ಆರಾಧಿಸುವ ನಾನೊಬ್ಬ ಸನ್ಯಾಸಿ. ಸಂಸಾರದ ಆಸೆಯನ್ನೇ ತೊರೆದ ಸನ್ಯಾಸಿ. ಇಷ್ಟು ದಿನ ಸಂಸಾರವೆಂಬ ಬಲೆಗೆ ಬಿಡದೆ ನಿನಗಾಗಿ ಸಾಧಿರುವೆನೋ ಏನು? ನಾನೇ ಧನ್ಯಜೀವಿ, ನಾನೇ ಭಾಗ್ಯಶಾಲಿ. ಹೌದು ಮಹಾರಾಜ್, ತಮ್ಮ ಅಂಗಡಿಯ ಬಾಕಿಯನ್ನು ಸಂದಾಯ ಮಾಡುವವರೆಗೂ ಲೋಹಿ ತಮ್ಮ ಸೇವಕಿಯಾಗಿಲ್ಲ ಬಂದಿದ್ದಾಳೆ. ತಮ್ಮಲ್ಲಿಗೆ ಅವಳನ್ನು ನಾನೇ ಕರೆತಂದಿದ್ದೆ. ನನ್ನ ಮನೆಗೆ ಸೇವಕಿ ಲೋಹಿಗೆ ಒಪ್ಪಿಗೆ ಇದೆಯೇ? ಇದರಲ್ಲಿ ಒಪ್ಪಿಗೆಯನ್ನು ಬಂತು ಮಹಾರಾಜ್. ತಮ್ಮ ಋಣ ತಿಂದ ಮೇಲೆ ಅದು ತೀರುವವರೆಗೂ ಮೈಮುಡಿಯ ದುಡಿಯಬೇಕಾದ ಧರ್ಮ. ನನ್ನ ಮನೆಯಲ್ಲಿ ನಾನೊಬ್ಬನೇ ಏಕಾಂಗಿಯಾಗಿದ್ದೇನೆ, ಬೇರೆ ಯಾರೂ ಇಲ್ಲ. ಹಾಗಿದ್ರೆ ಲೋಹಿಗೆ ಶ್ರಮವೇ ಇಲ್ಲ. ಕಬೀರ್, ಲೋಹಿ ಎಂಥವರ ಮನಸ್ಸನ್ನಾದರೂ ಕಲಿಕೆ ಬಿಡುವಂತಹ ಸುಂದರಿ. ಅದು ಅವಳನ್ನು ಸೃಷ್ಟಿಸಿದ ದೇವರ ಇಚ್ಛೆ. ಯಾರ ಪರೀಕ್ಷೆಗಾಗಿ ಹಾಗೆ ಮಾಡಿದ್ದಾನೆ? ನಾನು ಮಹಾ ಚಪಲ ಚಿತ್ತದವನು ಲೋಹಿ ಸುಂದರಿ. ಹಾ, ನಿಮ್ಮ ಮನೋದೌರ್ಬಲ್ಯ ನಿಮಗೆ ತಿಳಿದು ಬಂತೆ ಸಾಹುಕಾರರೇ. ಅದೇ ಜ್ಞಾನೋದಯದ ಕುರು. ಕಾಮದ ಕುಲುಮೆಯಲ್ಲಿ ನಿಮ್ಮ ಆತ್ಮವೆಂಬ ಚಿನ್ನ ಪುಟಗೊಳ್ಳಲಾರಂಭಿಸಿದೆ. ಕಬೀರ್, ನನ್ನ ಹೃದಯ ತಣಮಣಿಸುತ್ತಿದೆ, ನನ್ನ ಎದೆಯಲ್ಲಿ ಉರಿ ಹತ್ತಿದೆ. ಲೋಹಿಯ ಮೇಲಿನ ಮೋಹ ಅಗ್ನಿ ಚುವಾರಿಯಾಗಿದೆ. ನಿನ್ನ ಸರಳ ಆತ್ಮೀಯ ಮೃದು ವಚನಗಳು ಅಗ್ನಿ ಚುಮಾರಿಗೆ ತುಪ್ಪ ಎರದಂತಾಗಿದೆ, ತುಪ್ಪ ಎರದಂತಾಗಿದೆ. ಸಂಕಟ, ಸಂಕಟ, ಸಂಕಟ. ಈ ಸಂಕಟವನ್ನು ತಡೆಯಲಾರ ಪುಣ್ಯಾತ್ಮ, ದಯವಿಟ್ಟು ಈ ಅಗ್ನಿಯನ್ನು ಶಮನ ಮಾಡುತ್ತದೆ. ದಯವಿಟ್ಟು ಈ ಅಗ್ನಿಯನ್ನು ಶಮನ ಮಾಡುತ್ತದೆ. ಏನು ಏನು ಸಾಹುಕಾರರೇ, ನಿಮ್ಮಲ್ಲಿ ಹುಟ್ಟಿರುವ ಜ್ವಾಲೆಯನ್ನು ನೀವೇ ಶಾಂತಗೊಳಿಸಬೇಕು. ಕಬೀರ್, ನಾನು ಪಾಪಿ,
ಚಂಡಾಳ ಪರಮ ಕಾಮಕ ನನಗೆ ನಾನು ಶಾಂತಿಯನ್ನು ತಂದುಕೊಳ್ಳಬಲ್ಲೆನೆ ಖಂಡಿತ ಅದು ಸಾಧ್ಯ ಸುಲಭ ಅದು ಹೇಗೆ ಸಾಧ್ಯ ಬೇರೆ ಹೇಗೆ ಸಾಧ್ಯ ರಾಮನಾಮವೇ ಶಾಂತಿ ಮಂತ್ರ ರಾಮನಾಮ 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 ಪರಯೋಗಿಗಳ ಯೋಗದ ಗುರಿಯೇ ಶ್ರೀರಾಮ ಸುರ ಕಿನ್ನರಾದಿಗಳ ಆರಾಧ್ಯ ಶ್ರೀರಾಮ ಪರಮ ಪತಿತರ ಪಾವನವ ದೈವ ಶ್ರೀರಾಮ ಶರಣಾಗು ರಾಮನಲಿ ಶರಣಾಗು ರಾಮನಲಿ ಪ್ರಬಲ ನಾಮದಲಿ ರಾಮನಾಮದಲ್ಲಿ ಅಂತ ಅಪಾರ ಶಕ್ತಿ ಇದೆ ನನ್ನ ಈ ಮಗುವನ್ನು ಬದುಕಿಸಿಕೊಳ್ಳಿ ನಿನ್ನ ದುಃಖದಲ್ಲಿ ವಿವೇಕವನ್ನು ಕಳೆದುಕೊಂಡಿರುವೆ ತಾಯಿ ದೇಹ ಹುಟ್ಟುವುದು ಹುಟ್ಟಿದ ದೇಹ ಸಾಯುವುದು ಸೃಷ್ಟಿಯ ಸಹಜ ತಮ್ಮ ವೇದಾಂತ ನನಗೇಕೆ ಬೇಕು ಸ್ವಾಮಿ ನನಗೆ ಬೇಕಾದದ್ದು ನನ್ನ ಮಗು ತಾಯಿ ಶ್ರೀರಾಮನ ಸಂಕಲ್ಪದಂತೆ ನಿನ್ನ ಮಗು ಮೃತಿ ಹೊಂದಿದೆ ಆ ಮಹಾಸಂಕಲ್ಪಕ್ಕೆ ವಿರುದ್ಧವಾಗಿ ನಾನೇನೂ ಮಾಡಲಾರೆ ಅನಂತ ಕೋಟಿ ಜೀವರಾಶಿಗಳು ಬಾಳುತ್ತಿರುವ ಈ ಜಗತ್ತಿನಲ್ಲಿ ನನ್ನದೊಂದು ಮಗುವಿಗೆ ಉಸಿರಾಡಲು ಎಡೆಯಿಲ್ಲವಾಯಿತು ಸ್ವಾಮಿ ಇದು ನೀವು ಹೇಳಿದಂತೆ ಆ ರಾಮನ ಸಂಕಲ್ಪವಾಗಿದ್ದನು ಆ ನಿಮ್ಮ ರಾಮನು ಕಟುಕನಾಗಿರಬೇಕು ರಾಮ ನೀವು ಆ ಜನ್ಮವು ಕೂತು ಮಾಡುವ ರಾಮನ ಭಜನೆ ಕೀರ್ತನೆ ಎಲ್ಲ ವ್ಯರ್ಥವಿಸರಿ ನಿಮಗೆ ನನ್ನ ಈ ಮಗುವೊಂದನ್ನು ಬದುಕಿಸಿಕೊಡುವ ಸಾಮರ್ಥ್ಯವಿಲ್ಲದಿದ್ದರೆ ತಾಯಿ ದುಡುಕಿ ಪ್ರಯೋಜನವಿಲ್ಲ ನಮ್ಮ ಬಾಳಿಗೆ ಬಂದ ಸುಖ ದುಃಖಗಳನ್ನು ನಾವು ಅನುಭವಿಸಲೇಬೇಕು ಹೋಗಿ ಬಾ ಇದನ್ನು ಕೇಳಲು ನಿಮ್ಮಂತಹ ಗುರುಗಳು ಬೇಕು ನಿಮ್ಮಲ್ಲಂತಹ ಶಕ್ತಿ ಇಲ್ಲದಿದ್ದರೆ ಗುರುವಾದ ನಿಮಗೂ ಅಸಹಾಯಕಳಾದ ನನಗೂ ವ್ಯತ್ಯಾಸವಿದೆ ಸ್ವಾಮಿ ತಡೆ ತಾಯಿ ಗುರು ನಿಂದೆಯನ್ನು ಕೇಳುವುದು ಮಹಾಪಾಪ ವಿಶ್ವ ಸಂಕಲ್ಪದಂತೆ ಹುಟ್ಟು ಸಾವುಗಳು ಅನಿವಾರ್ಯ ಅದಕ್ಕೆ ವಿರುದ್ಧವಾಗಿ ಸಂಕಲ್ಪಿಸಲು ಶ್ರೀ ಗುರುಗಳಿಗೆ ಇಷ್ಟವಿಲ್ಲವಷ್ಟೇ ಆದರೆ ಅವರಲ್ಲಿ ಶಕ್ತಿ ಇಲ್ಲವೆಂದಲ್ಲ ಶಕ್ತಿ ಇದ್ದಲ್ಲಿ ನನ್ನ ಈ ಬಾಳಿನ ಭಾಗ್ಯವನ್ನು ಬದುಕಿಸಿಕೊಡಿ ಭಗವಾನ್ ಸರಿ ಒಂದು ಕ್ಷಣ ಶಾಂತವಾಗಿ ನಿಲ್ಲ ಕ್ಷಣವೇನು ತಂದೆ ಯುಗವೆಲ್ಲ ಬೆಂಕಿಯಲ್ಲಿ ನಿಲ್ಲಬಲ್ಲಿ ನನ್ನ ಈ ಕಂದ ಬದುಕಿ ಬಂದರೆ ನಿನ್ನಂಥ ದಿವ್ಯಾತ್ಮನನ್ನು ಶಿಷ್ಯನೆಂದು ನೆನೆಸಿಕೊಳ್ಳುವುದೇ ನನಗೊಂದು ಮಹಾಭಾಗ್ಯವಪ್ಪ ರಾಮನಾಮದಲ್ಲಿ ಎಂಥ ಅಪಾರ ಶಕ್ತಿ ಇದೆ ರಾಮ ಕಾಣಿ ಆತನೇ ಎಲ್ಲ ಆತನೇ ಅಲ್ಲ ದೇವನೇ ಶಿವರಾಮ ಆರಹಿಮ ಭೇದ ಕಾಣಿ ಆತನೇ ಎಲ್ಲ ಆತನೇ ಅಲ್ಲ ಗುಡಿ ಮಸೀದಿಯ ಹುಡುಕಬೇಡಬಾ ಉಸಿರ
ಉಸಿರಾಗಿಹೆನು ನಾನು ಎಂಬ ದೇವನೇ ಶಿವರಾಮ ಆರಹಿಮ ಭೇದ ಕಾಣಿ ಆತನೇ ಎಲ್ಲ ಆತನೇ ಅಲ್ಲ ಅರಿವುದೊಂದೇ ಕೆಲಸ ಅದಕ್ಕಾಗಿಯೇ ಹುಟ್ಟು ನಾನು ನನ್ನದು ಎಂಬ ಮೋಹ ದೇವನಲ್ಲಿಟ್ಟು ಕಾರ್ಯ ಸಾಧಿಸು ಜೀವ ಇದೇ ಬಾಳಗುಟ್ಟು ಕಾಣಿ ಆತನೇ ಎಲ್ಲ ಆತನೇ ಅಲ್ಲ ಮಾನವ ಇರುವಾಗ ತಿಳಿಯದೆಯೇ ಪರಲೋಕವಿಲ್ಲ ಇರುವಾಗ ತಿಳಿಯದೆಯೇ ಪರಲೋಕವಿಲ್ಲ ಇಂತಿ ಸಾವಗಿಲು ಕೇಳು ಗುರುಬಲ್ಲ ದೇವನೇ ಶಿವರಾಮ ಆರಹಿಮ ಭೇದ ಕಾಣಿ ಆತನೇ ಎಲ್ಲ ಆತನೇ ಅಲ್ಲ ದೇವನೇ ಶಿವರಾಮ ಆರಹಿಮ ಭೇದ ಕಾಣಿ ಆತನೇ ಎಲ್ಲ ಆತನೇ ಅಲ್ಲ ಬನ್ನಿ ನೀವು ಬನ್ನಿ ಕಬೀರ್ದಾದ ಉಪದೇಶ ಮಾಡುವವರಿದ್ದಾನೆ ಓಹೋ ಕಬೀರ್ನ ಉಪದೇಶ ಕೇಳಲು ಹೋಗ್ತಿದ್ರು ಅದು ಶುಕ್ರವಾರ ಹೊತ್ತು ಬೀಳ ಹೊತ್ತಿನಲ್ಲಿ ಹಾಲ ಕೈ ಮೀರಿ ಹೋಗ್ತಿದೆ ಜಮಾಲ್ ಸಾಬ್ ಜಾಫರ್ ಸಾಬ್ ಕಬೀರ್ದಾದ ಈ ನೆಲದ ಶಾಂತಿ ದೂತರು ಕೋಪ ಮಾಡಿಕೊಳ್ಳದೆ ಆಲೋಚಿಸಿ ಜಾಫರ್ ಸಾಬ್ ಹಿಂದೂ ಮುಸಲ್ಮಾನ್ ಭ್ರಾತೃತ್ವವೇ ಈ ದೇಶದ ಮೋಕ್ಷ ಜಮಾಲ್ ಮುನೀರ್ ಯೂಸುಫ್ ನಿಮ್ಗೆಲ್ಲ ಏನಾಯ್ತು ನಿಮ್ ಬುದ್ಧಿ ಯಾಕೆ ಮಂಕಾಯ್ತು ಶಿಕ್ಷೆ ಆಗ್ಬೇಕಾದ ಕಾಫರ್ ಕಬೀರ್ ಬಳಿ ಶಿಷ್ಯರಾಗಲು ಹೋಗ್ತಿರ್ವೀರ ತೋಬಾ ತೋಬಾ ಪರಿಸ್ಥಿತಿ ಹೀಗೆ ಬೆಳೆದರೆ ಇಸ್ಲಾಂ ಧರ್ಮ ನಾಶವಾದೀತು ಶಹನ್ ಶಾ ಚಿಕಂದರ್ ಲೋಧಿಗೆ ದೂರು ಹೇಳಿ ಆ ಧರ್ಮ ಚಂಡಾಲ ಕಬೀರ್ನನ್ನು ನಾಶಪಡಿಸಲೇಬೇಕು ಬನ್ನಿ ಹಾ ಜಮಾಲ್ ಬೈ ಆ ಪಾಪಿ ಕಬೀರ ಇಚ್ಚಿಚ್ಚೆ ಸಂದು ಸಂದು ಮಕ್ಕಳು ಜೊತೆಗೆ ಸೇರ್ಕೊಂಡು ಅವತ್ತು ಮನಸ್ಸು ಕೆಡಿಸ್ತಿದ್ದಾನೆ ಗೊತ್ತು ಜಾಫರ್ ಸಾಬ್ ಜಾಫರ್ ಸಾಬ್ ನೀವು ತಪ್ಪು ಬನ್ನಿ ಹೋಗೋಣ ಮಕ್ಕಳೇ ಏನಿದು ಏಕೆ ಜಗಳ ನೋಡಿ ದಾದಾ ಆಕಾಶದಲ್ಲಿರೋ ಸೂರ್ಯ ಇವಂದಂತೆ ಹೌದು ರವಿ ರವೀಂದ್ರ ಸೂರ್ಯ ತಾನೆ ಸೂರ್ಯನ ಬಾಗಿ ಕಟ್ಕೊಂಡು ಆದ್ದನ್ನ ಆಗಿದ್ದೆ ಈಗ ಸೂರ್ಯ ನಂಬುತ್ತಾನೆ ರವೀಂದ್ರ ಸೂರ್ಯ ತಾನೆ ಅಮೀರ್ ರವಿ ಇಷ್ಟಕ್ಕೆಲ್ಲ ಜಗಳವಾಡೋದೆ ಸ್ವಲ್ಪ ಸ್ವಲ್ಪ ತಾನೆ ಒಂದು ಕೆಲಸ ಮಾಡಿ ನೀವಿಬ್ರು ಒಂದೊಂದು ಕನ್ನಡಿ ತೆಗೆದುಕೊಂಡ ಹೋಗಿ ಬನ್ನಿ ಈಗ ಬನ್ನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಜಗಳವಾಡಿದ್ರೆ ನಿಮ್ಗಳು ಬರುತ್ತೆ ತಾನೆ ಹಾಗೆ ನೀವು ಜಗಳವಾಡಿದ್ರೆ ನಮಗೂ ದುಃಖ ನೀನು ತಂದೆಯ ಈಗ ನೀವಿಬ್ಬರು ಇದನ್ನ ಸೂರ್ಯನಿಗೆ ಹಿಡಿಯಿರಿ ಹಾಗೆ ನಿನಗೊಂದು ಸೂರ್ಯ ನಿನಗೊಂದು ಸೂರ್ಯ ಸೂರ್ಯ ಬೇಕಾದವರು ಒಬ್ಬೊಬ್ಬರು ಒಂದೊಂದು ಕನ್ನಡಿಯನ್ನು ತಂದರೆ ಎಲ್ಲರಿಗೂ ಸೂರ್ಯ ಸಿಗುತ್ತೆ ಇದು ಬಿಟ್ಟು ಹೀಗೆ ಜಗಳ ಕಾಯುತ್ತಾರೆಯೇ ನೋಡಿ ಸೂರ್ಯ ಎಲ್ಲರಿಗೂ ಒಬ್ಬನೇ ನಿನ್ನನ್ನು ದರ್ಬಾರಿಗೆ ಅಳೆತರಲು ಶಹನ್ ಶಾ ಸಿಕಂದರ್ ಲೋಧಿಯವರ ಆಜ್ಞೆ ಆಗಿದೆ ನನ್ನನ್ನೇ
ರಾಮ ಏಕೆ ಇಸ್ಲಾಂ ಮತಕ್ಕೆ ನಿಮ್ಮಿಂದ ಅಪಚಾರವಾಗುತ್ತದೆ ಅದರ ವಿಚಾರಣೆ ರಾಮ ಇನ್ನೂ ಈ ಜಂಜಾಟ ತಪ್ಪಲಿಲ್ಲವೆ ನಡೀರಿ ಬಿಡೋದಿಲ್ಲ ಅಮ್ಮಿ ಅವರು ರಾಜರ ಕಡೆಯವರು ನಾವು ಅವರಿಗೆ ವಿಧೇಯರಾಗಿರಬೇಕು ಜೋನ್ಪುರ್ ಮಾಣಿಕ್ಪುರದ ಫಕೀರರ ಸತ್ಸಂಗದಲ್ಲಿ ಬಂದಿರಂತೆ ತಮ್ಮ ದರ್ಶನದಿಂದಲೇ ನಾವು ಧನ್ಯರಾದೆವು ನಾನು ಆ ಫಕೀರರ ಸಂದರ್ಶನಕ್ಕೆ ಹೋಗಿದ್ದಾಗ ನನ್ನೊಡನೆ ಧರ್ಮದಾಸ್ ವೀರಸಿಂಹ ಸುರತ್ ಸಿಂಹ ಮುಂತಾದ ಪರಮಜ್ಞಾನಿಗಳು ಬಂದಿದ್ರು ಆಲಂ ಹಾಗೇನು ಅಂಥ ಅವರ ಮೂಲಕ ಲಕ್ಷಾಂತರ ಮಾರ್ಗ ತಪ್ಪಿದವರಿಗೆ ಅಲ್ಲಾನ ಮಾರ್ಗ ತೋರಿಸಿದಂತಾಯಿತು ನೀವು ಎಂತಹ ಪ್ರಭಾವಶಾಲಿಗಳು ಆದರೆ ನಾವು ಫಕೀರರ ಬಳಿಗೆ ಹೋಗಿ ತಿಳಿದುಕೊಂಡ ರಹಸ್ಯವೇ ಬೇರೆ ಆಲಂ ಉಚ್ಚ ನೀಚವೆಂಬ ಭೇದವಿಲ್ಲದೆ ಆತ್ಮಜ್ಞಾನದಿಂದ ದೊರೆತ ಭಕ್ತಿಯೇ ದೇವರನ್ನು ಒಲಿಸುವ ದಾರಿ ಎಂಬುದನ್ನು ಆರಿಸಿ ಅದು ಏನಾದರಾಗಲಿ ಕಬೀರ್ ನೀವು ಪರೋಕ್ಷವಾಗಿ ಕೈಗೊಂಡಿರುವ ಇಸ್ಲಾಂ ಪ್ರಚಾರಕ್ಕಾಗಿ ನಮಗೆ ಆನಂದವಾಗಿದೆ ರಾಮ್ ನಾವು ಈ ವರ್ಷ ಸಲ್ಲಿಸಬೇಕಾದ 7 ಉಂಟೆಗಳು ಹೊರಬಹುದಾದಷ್ಟು ಚಿನ್ನದ ಜಕಾತನ್ನು ನಿಮಗರ್ಪಿಸುವೆ ಕಬೀರ್ ಸಾಹಬ್ ಇಸ್ಲಾಂ ಬಗ್ಗೆ ನಿಮ್ಮ ಹಿಂಬಾಲಕರುಗಳು ಇಮಾನ್ ಕೈಗೊಳ್ಳುವಂತೆ ಮಾಡಿ ಇದು ನಮ್ಮ ಸದಿನಿಯ ಪ್ರಾರ್ಥನೆ ಕ್ಷಮಿಸಬೇಕು ಆಲಂಪನ ನನ್ನನ್ನು ರಾಮಾನಂದ ಯತಿಗಳು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ ರಾಮಾನಂದರಂದ್ರೆ ಏನು ಪ್ರಪಂಚಕ್ಕೆ ದೊಡ್ಡವರೇ ಹೌದು ಆನಂದನ ಪ್ರಪಂಚವನ್ನು ನಿರ್ಮಿಸಿದ ಆ ಸತ್ಯ ಸ್ವರೂಪನನ್ನು ತೋರಿಸಿಕೊಡುವ ಗುರು ಪ್ರಪಂಚಕ್ಕಿಂತ ದೊಡ್ಡವರೇ ಗುರು ಅಪಚಾರ ಅಪಚಾರ ಪೈಗಂಬರ್ ಪ್ರವಾದಿಗಳಿಗೆ ಅಪಚಾರ ನನಗೆ ಪೈಗಂಬರರಲ್ಲಿ ಗೌರವವಿದೆ ಆಲಂಪನ ಮತ್ತೆ ರಾಮನಂದೇಕೆ ಬೊಗಳುವೆ ನನಗೆ ರಾಮನೇ ರಹೀಮ ಪುನಃ ರಾಮ ರಹೀಮನೇ ರಾಮ ಆಲಂಪನ ಆಲಂಪನ ವೇದಶಾಸ್ತ್ರ ಖುರಾನ್ ಗ್ರಂಥಗಳು ಒಬ್ಬನ ಆತ್ಮವನ್ನು ಚೇತನಗೊಳಿಸಲು ಮಾತ್ರ ಸಹಕಾರಿಯಾದ ಹೀಗೆ ಚೇತನಗೊಂಡ ಆತ್ಮದ ಸ್ವಾನುಭವಕ್ಕೆ ಬಂದದೇ ಸತ್ಯ ಕಬೀರ್ ಆ ಸತ್ಯವೇ ದೇವರು ಆಲಂಪನ ಅದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಿಟ್ಟು ಕರೆಯುತ್ತಾರೆ ನಾನು ರಾಮನೆನ್ನುತ್ತೇನೆ ಅಷ್ಟೇ ಕಬೀರ್ ಆಲಂಪನ ಇನ್ನಾದರೂ ಈ ಭಾರತ ಭೂಮಿಯಲ್ಲಿ ಮುಸ್ಲಿಮರು ಹಿಂದೂಗಳಿಗೆ ತೊಂದರೆ ಕೊಡುವುದು ಹಿಂದೂಗಳು ಮುಸ್ಲಿಮರನ್ನು ಬೀಳುಗಳೆಯುವುದು ನಿಲ್ಲಲಿ ಹಿಂದೂ ಮುಸ್ಲಿಮರು ಒಂದಾಗಲಿ ಸಹೋದರರಂತೆ ಬಾಳಲಿ ಈ ಮಹತ್ ಕಾರ್ಯಕ್ಕೆ ತಮ್ಮಂತಹ ಚಕ್ರವರ್ತಿಗಳು ಕಂಕಣ ಕಟ್ಟಿ ನಿಲ್ಲಬೇಕೆಂದು ಪ್ರಾರ್ಥಿಸುತ್ತೇನೆ ಒಂದೇ ಕಾಪುರನ್ನು ಜೀವ ಸಹಿತ ಸುಟ್ಟು ಬಿಡು ಆನೆಯಿಂದ ಕುಳಿಸಿ ಬಿಡು ಕಟ್ಟಿನಿಂದ ಚೂರು ಚೂರು ಮಾಡಿ ಕೋಗಿಗಳಿಗೆ ಸಲ್ಲಿ ಏನಾದರೂ ಮಾಡು ಇವನ ಭೂಮಿಯ ಮೇಲೆ ಆಲಂಪನ ಜ್ಞಾನಿ ಕಬೀರರಿಗೆ ಸಾವಿರಾರು ಹಿಂದೂ ಮಹಮ್ಮದೀಯ ಅಭಿಮಾನಿಗಳಿದ್ದ ಕಬೀರರ ಸಾವಿನಿಂದ ರಾಜ್ಯದಲ್ಲಿ ಅಶಾಂತಿಯ ಕಿಚ್ಚದ್ದೆ ಆಗಲಿ ತಂಗಿಯೇ ಹೊಳೆ ಹರಿಯಲಿ ಆಗ್ರಹದಿಂದ ನಾವು ಇಲ್ಲಿಗೆ ಬಂದಿರುವುದೇ ಬಿಹಾರದ ಶಕ್ತಿಯಲ್ಲಿ